ಕರಾವಳಿ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್ ಶೆಟ್ಟಿ. ನಮ್ಮ ಇವತ್ತಿನ ಅತಿಥಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ರಮಣಾಥ್ ರೈಯವರು. ರಮಣಾಥ್ ರೈಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬಾರಿಯ ಚುನಾವಣೆ ಅಭಿವೃದ್ಧಿ ವರ್ಸಸ್ ಅಪಪ್ರಚಾರ ಅನ್ನುವಂಥದ್ದು, ನೀವು ಅಭಿವೃದ್ಧಿ ಮಂತ್ರದಲ್ಲೇ ಈ ಬಾರಿಯ ಚುನಾವಣೆ ಎದುರಿಸ್ತೀರಂತ ಧೈರ್ಯದಲ್ಲಿದ್ದೀರಾ, ಆದರೆ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರಂತ ನಮ್ಗೆ ಅನ್ನಿಸ್ತಾ ಇದೆ. ಭಾಳಷ್ಟು ಅಪಪ್ರಚಾರಗಳನ್ನು ಮಾಡ್ತಾರೆ, ಆದರೆ ಅವರ ಅಪಪ್ರಚಾರ ನಡೆಯುವುದಿಲ್ಲ. ಯಾಕೆಂತ ಹೇಳಿದರೆ ನಾನು ಹೊಸ ಮುಖ ಅಲ್ಲ ಇಲ್ಲಿ ಬಂಟ್ವಾಳಕ್ಕೆ. ನಾನು ಸಾರ್ವಜನಿಕ ಬದುಕನ್ನು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಶುರು ಮಾಡಿದ್ದೇನೆ, ವಿದ್ಯಾರ್ಥಿ ಮುಖಂಡನಾಗಿ, ಅದು ವಿದ್ಯಾರ್ಥಿ ಕಾಂಗ್ರೆಸ್ನ ಮುಖಂಡನಾಗಿ, ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಪ್ರದೇಶ ಕಾಂಗ್ರೆಸ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ, ಪ್ರದೇಶ ಕಾಂಗ್ರೆಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮ ತಾಲೂಕು ಮಟ್ಟದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ 6 ವರ್ಷದ ಅಧ್ಯಕ್ಷನಾಗಿ, ಇಡೀ ರಾಜ್ಯದಲ್ಲಿ ಸಣ್ಣ ವಯಸ್ಸಿನ ಅಧ್ಯಕ್ಷ, ಪಿ ಎಲ್ ಡಿ ಬ್ಯಾಂಕಲ್ಲಿ ಸಣ್ಣ ವಯಸ್ಸಿನ ಅಧ್ಯಕ್ಷನ ನಾವು. ಅದು ಸಣ್ಣ ವಯಸ್ಸು ಅವಾಗ. ಆ ನಂತರ ನಾನು 7 ಸಾರಿ ಚುನಾವಣೆ ನಿಂತು 6 ಸಾರಿ ಗೆದ್ದಿದ್ದೇನೆ. ಅಪಪ್ರಚಾರಗಳು ನನಗೆ ಎಲ್ಲ ಧರ್ಮದ ಎಲ್ಲ ಜಾತಿ ಎಲ್ಲ ಭಾಷೆ ಜನ ಓಟ್ ಹಾಕಿದ್ದಾರೆ. ನಾನು ಯಾವತ್ತೂ ಜಾತಿವಾದಿ ಅಂತ ನನ್ನನ್ನು ಯಾರು ಕರೆದಿಲ್ಲ, ನನ್ನನ್ನು ಮತೀಯವಾದಿ ಅಂತ ಯಾರು ಕರೆದಿಲ್ಲ. ಅದು ನನಗೆ ಸಂತೋಷ ಇದೆ. ಆದರೆ ಈ ಬಾರಿ ಆ ರೀತಿ ಬಿಂಬಿಸುವಂಥ ಪ್ರಯತ್ನ ಆಗ್ತಾ ಇದೆ. ಹೇಗೆ ಆಗ್ತದೆ ನೋಡಿ, ಹಿಂದೂಗಳು ಮುಸ್ಲಿಮರು, ಮತೀಯವಾದಿ ಹಿಂದೂಗಳು ಮತ್ತು ಮತೀಯವಾದಿ ಮುಸ್ಲಿಮರು ಇದ್ದಾರೆ, ಆದರೆ ಜಾತ್ಯಾತೀತ ಹಿಂದೂಗಳು ಮತ್ತು ಜಾತ್ಯಾತೀತ ಮುಸ್ಲಿಮರು ಕೂಡ ಇದ್ದಾರೆ. ಸರ್, ಅದು ಮತೀಯವಾದಿ ಮುಸ್ಲಿಮರು ಮತ್ತು ಮತೀಯವಾದಿ ಹಿಂದೂಗಳು ನನ್ನ ಮೇಲೆ ಏನಾದರೂ ಹೇಳ್ತಾರೆ, ಮತೀಯವಾದಿ ಹಿಂದೂಗಳು ಹೇಳ್ತಾರೆ ನಾನು ಹಿಂದೂ ವಿರೋಧಿ ಅಂತೇಳಿ, ಮತೀಯವಾದಿ ಮುಸ್ಲಿಮಲ್ಲಿ ಹೇಳ್ತಾರೆ ನಾನು ಮುಸ್ಲಿಂ ವಿರೋಧಿ ಅಂತೇಳಿ. ಆದರೆ ನಾನು ಎಲ್ಲ ಜಾತಿ ಧರ್ಮವನ್ನು ಪ್ರೀತಿ ಮಾಡುವ ಜನ, ಜಾತ್ಯಾತೀತವಾದಿ. ಅದೆಷ್ಟೋ ಜನ ಜಾತ್ಯಾತೀತ ನಿಲ್ಲ ಅಂತ ಜನ ಇದ್ದಾರೆ, ಅವರು ನನ್ನನ್ನು ಬೆಂಬಲಿಸ್ತಾರೆ. ಹಿಂದೂಗಳಲ್ಲಿ ಮುಸ್ಲಿಮರಲ್ಲಿ ಎಲ್ಲ ಜಾತಿ, ಕ್ರೈಸ್ತರು ಹಿಂದೂಗಳು ಮುಸ್ಲಿಮರು ಎಲ್ಲ ಜಾತ್ಯಾತ ನಿಲ್ಲವರು ನನ್ನನ್ನು ಬೆಂಬಲಿಸ್ತಾರೆ. ಇದೆಲ್ಲ ಈ ಬಾರಿಯ ಚುನಾವಣೆ ಬಿಜೆಪಿಯ ಹಿಂದುತ್ವ ವರ್ಸಸ್ ಕಾಂಗ್ರೆಸ್ನ ಹಿಂದುತ್ವ, ಅಥವಾ ನೀವು ಈಗಾಗಲೇ ಹೇಳಿದ ಹಾಗೆ ಜಾತಿವಾದಿ ಹಿಂದುತ್ವ ಮತ್ತು ಜಾತಿವಾದಿ ಮುಸ್ಲಿಂ ಇದರ ನಡುವಿನ ಚುನಾವಣೆ ಅಂತ ಅನ್ನಿಸ್ತಾ ಇದ್ದೇನೆ ತಮಗೆ. ಈ ಜಿಲ್ಲೆಯ ಗಲಾಟೆ ಯಾವುದು ಅಂತ ಗೊತ್ತಿದೆ ನಿಮಗೆ? ಹತ್ಯೆ ಮಾಡಿದವರು ಯಾರು, ಅದರಲ್ಲಿ ಆರೋಪಿಗಳು ಯಾರು? ಕಾಂಗ್ರೆಸ್ನವರು ಒಬ್ಬನನ್ನು ತೋರಿಸ್ತಾರೆ, ನಾನು ರಾಜಕೀಯದಿಂದ ಹೊರಗೆ ಬರ್ತೇನೆ. ಒಂದೇ ಒಬ್ಬ ಆರೋಪಿ ಇದ್ದರೆ, ಬಿಜೆಪಿ ಆರೋಪಿಗಳು ಅದಕ್ಕೆ ವಕಾಲತ್ತು ಮಾಡೋದು ಬಿಜೆಪಿ ಸಂಘಟನೆ, ಮತೀಯ ಸಂಘಟನೆಗಳಿದೆ. ಮುಸ್ಲಿಮರಲ್ಲಿ ಅಲ್ಲಿ ಅವರು ವಕಾಲತ್ತು ಮಾಡ್ತಾರೆ. ಆದ್ದರಿಂದ ಇಲ್ಲಿ ಅವರ ಪೈಪೋಟಿ ಹೊರತು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳೋದಕ್ಕೆ ಇಂತ ಕೊಟ್ಟು ಮತೀಯವಾದಿ ಹಿಂದೂಗಳು ಮತ್ತು ಮತೀಯವಾದಿ ಅವರ ಪೈಪೋಟಿ ಹೊರತು ಬೇರೆ ಯಾರ್ದು ಅಲ್ಲ. ಅದಕ್ಕೆ ಸುಮಾರು ಹತ್ಯೆಗಳು ನಡೆದಕ್ಕೆ ಕಾರಣ ಅವರು. ಆದರೆ ಎಲ್ಲರೂ ಅವರು ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ. ಕಾರ್ತಿಕ್ ರಾಜನ ರಾಜ್ ಅವನ ಹತ್ಯೆ ಅಂತ ಪ್ರಕರಣವನ್ನು ಭೇದಿಸಲಾಗಿದೆ. ಹಾಗೆ ಕಡೆ ಗೊತ್ತಾಯಿತು ಹರೀಶ್ ಪೂಜಾರಿ ಸತ್ತಾಗಲೂ ಒಂದು ಅಪಪ್ರಚಾರ ನಡೀತು, ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಹೇಳೋದನ್ನು ಬಹಿರಂಗವಾಗಿ ಭಾಷಣ ಮಾಡಿದರು ಅವರ ಉತ್ತರ ಕ್ರಿಯೆಯ ಸಂದರ್ಭದಲ್ಲಿ ನೋಡಿ. ಆದರೆ ಒಂದು ವಾರದಲ್ಲಿ ಅವರು ಸಿಕ್ಕಾಕೊಂಡ್ರು. ಅವರೆಲ್ಲ ಕರ್ನಾಟಕದ ಹೊರಟವರು. ಓಮನಿ ಒಬ್ಬ 3 ಮರ್ಡರ್ ಕೇಸನ್ನು ಮಾಡಿದವನಿದ್ದಾನೆ, ಅದರಲ್ಲಿ ಒಬ್ಬ ಭುವಿ ಶೆಟ್ಟಿ ಅಂತ ಈಗ ರಾಜೇಶ್ ನಾಯಕ ಜೊತೆ ಓಡಾಡ್ತಾನೆ, ಜಾಮೀನಲ್ಲಿದ್ದಾನೆ. ಅಲ್ಲಿ ಕರೋಪಾಡಿಯಲ್ಲಿ ನೋಡ್ತೇನೆ, ಜಲೀಲ್ ಹತ್ಯೆಯಲ್ಲಿ ಇದ್ದವರು ಬೈಕಲ್ಲಿ ಹಿಂದೆ ರಾಜೇಶ್ ನಾಯಕ ಜೊತೆ. ರಮಣಾಥ್ರ ಈ ಚುನಾವಣೆಯ ಪ್ರಚಾರದಲ್ಲಿ ಮತೀಯ ಈ ಘರ್ಷಣೆ ಅಲ್ಲ, ನಿಯೋಜಿತ ಹತ್ಯೆಯಲ್ಲಿ ಯಾರಾದರೂ ಒಬ್ಬ ಇದ್ದರೆ ನಾನು ಚುನಾವಣೆಯನ್ನು ಮುಂದುವರಿಸುವುದಿಲ್ಲ. ಒಬ್ಬ ರಿಯಲ್ ಹಿಂದುತ್ವ ಮತ್ತು ರಿಯಲ್ ಮುಸ್ಲಿಂ ಇದರ ನಡುವೆ ಈ ಬಾರಿ ಸಂಘರ್ಷ ಇದೆ ಅಂತ ಅನ್ನಿಸ್ತಾ ಇದೆ ತಮಗೆ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ ಹಾಗೆ, ಒಂದು ವೇಳೆ ಅವರು ಅಪಪ್ರಚಾರ ಮಾಡಿದ್ದೇ ಆದ್ರೆ ರಮಣಾಥ್ರೆಯವರ ಅಭಿವೃದ್ಧಿಯನ್ನು ಇಲ್ಲಿನ ಜನ ಒಪ್ಪಿಕೊಂಡಿದ್ದ ಅಭಿವೃದ್ಧಿ ಮಾತ್ರ ಅಲ್ಲ, ಅದನ್ನೇ ನೆಚ್ಚಿಕೊಳ್ಬೇಕು. ಅಭಿವೃದ್ಧಿ ಮಾತ್ರ ಅಲ್ಲ, ನಾನು ದೇವಸ್ಥಾನಕ್ಕೆ ಸರ್ಕಾರದ ಸಹಾಯ ಮತ್ತು ನನ್ನ ಇತರ ದೇಣಿಗೆಗಳು ಕೊಡಿಸ್ತಕ್ಕಂಥದ್ದು ಮತ್ತು ನಾನು ಸ್ವಂತದಿಂದ ಸಹಾಯ ಮಾಡಿದ್ದು ನನ್ನ ಕಾಲು ಭಾಗ ಬಿ ಜೆ ಪಿಯವರು ಮಾಡಲಿಲ್ಲ, ಕಾಲು ಭಾಗ ಬಿ ಜೆ ಪಿಯವರು ಮಾಡಿಲ್ಲ.
ನಾನು ದೇವಸ್ಥಾನಕ್ಕೆ ಸುಮಾರು ದೇವಸ್ಥಾನದ ನಾನು ದೊಡ್ಡ ಮೊತ್ತದ ಹಣವನ್ನು ಕೊಡಿಸಿದ್ದೇನೆ, ಕೊಟ್ಟಿದ್ದೇನೆ, ಸರ್ಕಾರದ ತಂದಿದ್ದೇನೆ. ಕೆಲವು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ, ಗೌರವ ಅಧ್ಯಕ್ಷನಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳು, ಒಂದೆರಡು ದೇವಸ್ಥಾನ ಬ್ರಹ್ಮಕಲಶ ಆಯಿತು ಅದರ ಮಧ್ಯೆ ಮೊನ್ನೆ. ಆದ್ದರಿಂದಾಗಿ ನನ್ನನ್ನು ಹಿಂದೂ ವಿರೋಧಿ ಅಂತ ಹೇಳಲಿಕ್ಕೆ ಇವರ ನೈತಿಕತೆ ಇಲ್ಲ. ರೈಗಳೇ, ಇಷ್ಟು ನೀವು ದೇವಸ್ಥಾನಕ್ಕೆ ಹಣ ಕೊಡಿಸಿದ್ದೇನೆ, ಜೀರ್ಣೋದ್ಧಾರ ಮಾಡಿಸಿದ್ದೇನೆ ಹೇಳ್ತಾ ಇದ್ದೀರಾ, ಇಷ್ಟೆಲ್ಲ ಮಾಡಿ ಕೂಡ ಕನ್ನಡಕದ ಒಂದು ಪ್ರಕರಣ ಇಟ್ಕೊಂಡು ಇಷ್ಟು ಮಾಡಿದ್ದನ್ನು ಗೌಣವಾಗಿಸಿ ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಯಾಕೆ ರೀಚ್ ಆಗ್ತಾ ಇಲ್ಲ? ನೀವು ಈಗ ಇಷ್ಟು ಮಾಡಿದ್ದು ಯಾಕೆ ರೀಚ್ ಆಗಲ್ಲಾಗಿದೆ? ರೀಚ್ ಆಗುತ್ತೆ ಯಾರು, ಈ ನೀವೇ ರೀಚ್ ಆಗಿದೆ, ಅವ್ರು ಜನರ ಓಟ್ ಆದಂತ ಗೊತ್ತಾಗಿದೆ ಎಲ್ಲಿ ರೀಚ್ ಆಗಿದೆ ಅಂತೇಳಿ. ರೀಚ್ ಆಗುತ್ತೆ ಅಂದ್ರೆ ಕನ್ನಡಕದಲ್ಲೇ, ಕಡಲಕದಲ್ಲೇ ದೇವಸ್ಥಾನ ವನ್ನು ಜೀರ್ಣೋದ್ಧಾರ ಮಾಡ್ತೇನೆ ಅಂತ ಕಮಿಟಿ ಗೌರವ ಅಧ್ಯಕ್ಷರಾದ ಪ್ರಭಾಕರ ಭಟ್ರಿ ಇದ್ದರು. ನಾನು ನೇರವಾಗಿ ಹೇಳ್ತೇನೆ, ನಿಟ್ಟಿಲಾಕ್ಷ ಸದಾಶಿವ ದೇವಸ್ಥಾನ ಅವರಿಂದ ಮಾಡಲಿಕ್ಕೆ ಆಗಿಲ್ಲ, ದೇವರು ಅವರ ಕೈಯಿಂದ ಮಾಡಿಸ್ಲಿಕ್ಕೆ ಬಿಡಲಿಲ್ಲ. ರಮಾನಾಥ್ರೆ ಗೌರವ ಅಧ್ಯಕ್ಷದಲ್ಲಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿ ಲೋಕಾರ್ಪಣೆ ಆಗಿ ಅಲ್ವಾ? ಅದು ದೇವರ ನಂಬಿಕೆ ಮೇಲೆ ನನಗೆ. ನಾನು ಒಂದು ಸಣ್ಣ ವಿಷಯವನ್ನು ಹೇಳಲಿಕ್ಕೆ, ನನಗೆ ಸ್ವಲ್ಪ ಸಣ್ಣ ವಿಷಯ, ನಾನೊಂದು ನಾಗಮಂಡಲ ಮಾಡಿದೆ, ಇದೇ ಕೆಳಗಡೆ ಜಾಗ ನಾಗಮಂಡಲ, ಇದು ಊರಿನವ್ರಿಗೆಲ್ಲ ಗೊತ್ತಿದೆ, ಕೊಪ್ಪರಿಗೆ ಅಂತ ಇದೆ. ನಾವು ಅದಕ್ಕೆ ನೀರು ಹಾಕುವುದು, ಮಳೆ ಬೀಳೋದು ಸರಿಯೇ. ಆವಾಗ ಶುರುವಾದ ಮಳೆ, ಎರಡು ಮೂರು ದಿವಸ ಮಳೆನೆ, ನನಗೆ ಸ್ವಲ್ಪ ಒಂದು ಆತಂಕ ಇತ್ತು ಮಳೆ ಬಿಡದಿದ್ರೆ ಏನಂತ. ನನ್ನ ಎಲ್ಲ ಪ್ರಕ್ರಿಯೆಗಳನ್ನು ನಾನು ಮಳೆಯ ಮಧ್ಯದಲ್ಲಿ ಮಾಡಿದೆ. ಇಲ್ಲಿ ಈ ಹೊರೆಕಾಣಿಕೆ ತರುವಾಗಲೂ ಸಿಕ್ಕಾಪಟ್ಟೆ ಮಳೆ, ಆದರೆ ನಾಗಮಂಡಲ ಹಿಂದಿನ ದಿವಸ ನಿಂತ ಮಳೆ ಒಂದು ಬೊಟ್ಟು ಮಳೆ ಇಡೀ ಮರು ದಿವಸ ನಾಗಮಂಡಲದ ಒಂದು ಹನಿ ಮಳೆ ಬಿದ್ದಿಲ್ಲ. ಬಿದ್ದಿಲ್ಲ ಮಾತ್ರ ಅಲ್ಲ, 12 ಗಂಟೆ ರಾತ್ರಿಗೆ, ಮಧ್ಯರಾತ್ರಿಗೆ 1 ಕಿಲೋಮೀಟ್ರ್ ಪಚ್ಚಿನಡ್ಕ ಸ್ವಲ್ಪ ಮುಂದೆ ಸೇಸಪ್ ಕೋಟೆ ಅನ್ನೋ ಮನೆ ಇದೆ, ಇಲ್ಲಿಂದ 1 ಕಿಲೋಮೀಟ್ರ್ ದೂರ, ಅಲ್ಲಿ ಸಿಕ್ಕಾಬಟ್ಟೆ ಮಳೆ, ಬೆಂಜನ ಪದಗೊಂತಿದೆ ಮೇಲೆ, ಇಲ್ಲಿಂದ 1 ಕಿಲೋಮೀಟ್ರ್ ದೂರ, ಅಲ್ಲಿ ಸಿಕ್ಕಾಬಟ್ಟೆ ಮಳೆ, ಇಲ್ಲಿ ಟೋಲ್ ಗೇಟ್ ಇದೆ 1 ಕಿಲೋಮೀಟ್ರ್ ದೂರ, ಅಲ್ಲಿ ಸಿಕ್ಕಾಬಟ್ಟೆ ಮಳೆ. ನನಗೆ ಅಲ್ಲಿ ಊರದವು ಇಲ್ಲಿ ಬಂದು ಹೋದವ್ರು ಕೇಳಿದ್ರು, ನಿಮ್ಮಲ್ಲಿ ಮಳೆ ಇಲ್ವಾ? ಇಲ್ಲ, ನನ್ನಲ್ಲಿ ಒಂದು ಹನಿ ಮಳೆ. ಆತ್ಮಶುದ್ಧೀಕರಣದಿಂದ ರಮಣಾತ್ರೇಯಿ ಸನಾತನ ಹಿಂದೂ ಧರ್ಮದ ಎಲ್ಲ ನ್ಯಾಯ ನೀತಿಗಳನ್ನ ಅರ್ಥ ಮಾಡಿಕೊಂಡು ನಾನು ಸೇವೆ ಮಾಡುವವನು. ವಸುದೈವ ಕುಟುಂಬ ಕಂ ಅಂತ ಹೇಳೋದು ಕೇವಲ ವೇದಿಕೆಯಲ್ಲಿ ಮಾತಾಡುವ ವಸ್ತು ಅಲ್ಲ ಅದು. ಸರ್ವಜನ ಸುಖಿನೋಭವಂತು ಅಂತ ಹೇಳೋದು ವೇದಿಕೆಯಲ್ಲಿ ಮಾತಾಡುವ ವಸ್ತು ಅಲ್ಲ ಅದು. ಪರಧರ್ಮ ಸಹಿಷ್ಣ ಸನಾತನ ಹಿಂದೂ ಧರ್ಮದ ಮೂಲ ತಿರುಳು. ಅದಕ್ಕಾಗಿ ಸನಾತನ ಹಿಂದೂ ಧರ್ಮದ ಮೇಲೆ ಏನಾದರೂ ಗೌರವ ಯಾರಾದ್ರೂ ಕೊಡುವುದಿದ್ದರೆ ಇದಕ್ಕಾಗಿ, ಮತೀಯವಾದಕ್ಕಾಗಿ ಕೊಡುವುದಿಲ್ಲ. ವಿವೇಕಾನಂದರು ಅವರಿಗೆ ದೊಡ್ಡ ಸ್ಥಾನ ಹೇಗೆ ಬಂತು? ಅದು ಸರ್ವಧರ್ಮ ಸಮ್ಮೇಳನ. ಅಲ್ಲಿ ಕ್ರೈಸ್ತರಿದ್ದರು, ಮುಸ್ಲಿಮರಿದ್ದರು, ಪಾರ್ಸಿಗಳಿದ್ದರು, ಬೌದ್ಧರಿದ್ದರು, ಜೈನರಿದ್ದರು, ಎಲ್ಲರೂ ಇದ್ದರು. ಅವರನ್ನು ಅವರು ಸಂಬೋಧಿಸಿದ ರೀತಿ, ಸಹೋದರ ಸಹೋದರಿಯರೇ, ಅದು ಜಗತ್ತು ಕೊಂಡಾಡಿತು. ಓ, ಇದು ಸನಾತನ ಹಿಂದೂ ಧರ್ಮ, ಎಲ್ಲ ಧರ್ಮದವ್ರನ್ನು ಸಹೋದರ ಸಹೋದರಿ ಎಂದು ಕರೆಯತಕ್ಕಂಥ ಧರ್ಮ. ಇವರದನ್ನು ಅಪಾರ್ಥ ಮಾಡಿಕೊಂಡು ವಿವೇಕಾನಂದರನ್ನ ಸರ್ವಜನ ಸುಖಿನೋ ಭವಂತು ಏನಿದೆ ಅದನ್ನು ಅಕ್ಷರಶಃ ಪಾಲಿಸುವ ಇವರೆಲ್ಲ ಈ ಮತೀಯವಾದಿಗಳವರು ನಮ್ಮ ಅವರನ್ನು ಅವರ ಬಗ್ಗೆ ಮಾತಾಡೋದನ್ನು ಮತೀಯವಾದಿಗಳು ಮಾತಾಡಿದ್ರೆ ಅವ್ರಿಗೆ ಅಪಮಾನ ವಿವೇಕಾನಂದರಿಗೆ. ಕೋಮುವಾದಿಗಳು ಮಾತಾಡಿದ್ರೆ ಈಗ ರಮಾನಾಥ್ರೇಯಿ ನನ್ನ ಧರ್ಮವನ್ನು ಆಳವಾಗಿ ಪ್ರೀತಿ ಮಾಡ್ತೇನೆ ನನ್ನ, ಆದರೆ ಅವರಿಗೆ ನಮ್ಮ ಧರ್ಮವನ್ನು ಪ್ರೀತಿ ಮಾಡೋದು ಬೇಕಾಗಿಲ್ಲ, ಇನ್ನೊಂದು ಧರ್ಮವನ್ನು ದ್ವೇಷ ಮಾಡಬೇಕು, ನಾನು ಅದು ಮಾಡೋದಿಲ್ಲ. ಅದಕ್ಕಾಗಿ ಹಿಂದೂ ವಿರೋಧಿ ನಾನು. ಅಂದರೆ ಅವರಿಗೆ ನೈಜ ಹಿಂದುತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ, ಅವರು ಇನ್ನೊಂದು ಧರ್ಮವನ್ನು ದ್ವೇಷ ಮಾಡಬೇಕು. ನಮ್ಮ ಧರ್ಮವನ್ನು ಪ್ರೀತಿ ಮಾಡೋದ ಜೊತೆಯಲ್ಲಿ ಇನ್ನೊಂದು ಧರ್ಮವನ್ನು ಪ್ರೀತಿ ಮಾಡೋ ತಪ್ಪೇನಿದೆ? ಅದಕ್ಕೆ ಈಶ್ವರ ಅಲ್ಲ ತೇರೆ ನಾಮ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತೆ ಎಲ್ಲವೂ. ಇವತ್ತು ವಾಟರ್ ಇರ್ಬೋದು, ಒಂದು ನೀರಿಗೆ ಒಬ್ಬ ಭಾಷಣ ಮಾಡ್ತಿದ್ದ, ಅವರು ಈಗ ಬಿ ಜೆ ಪಿ ಸೇರಿದ್ದಾರೆ, ಅವರ ಭಾಷಣ ಸ್ಟೈಲ್ ಇತ್ತು.
ತನ್ನಿ ಅಂತ ಹೇಳ್ತಾರೆ, ಅದು ನೀರು, ನೀರು ಅಂತ ಹೇಳ್ತಾರೆ, ವಾಟರ್ ಅಂತ ಹೇಳ್ತಾರೆ, ಉದ ಅಂತ ಹೇಳ್ತಾರೆ, ಅದೆಲ್ಲವೂ ಒಂದೇ. ಹಾಗೆಯೇ ದೇವರು ಕೂಡ ದೇವರು ಅಂತ ಹೇಳಿದ್ರು, ಅಲ್ಲ ಅಂತ ಹೇಳಿದರು, ಭಗವಂತ ಅಂತ ಹೇಳಿದರು, ಈಶ್ವರ ಅಂತ ಹೇಳಿದರು, ದೇವರು ಅಂತ ಅಲ್ಲಾಹು ಅಂತ ಹೇಳಿದರೆ ಅರಬಿಕ್ ಭಾಷೆಯಲ್ಲಿ ದೇವರು ಅಂತೇಳಿ ಹೆಸರಲ್ಲ ಅದು. ಗಾಡ್ ಅಂತ ಹೇಳಿದರೆ ದೇವರ ಹೆಸರಲ್ಲ, ಗಾಡ್ ಅಂದ್ರೆ ದೇವರು ಅಂತೇಳಿ ಅಲ್ವಾ. ಈಶ್ವರ ಅಂದರೆ ಈಶ್ವರ, ಈಶ್ವರ ಅಂದರೆ ದೇವರು ಅಂತೇಳಿ ಅಲ್ಲ. ಅಲ್ಲೂ ಕೂಡ ನಿಮ್ಮನ್ನು ಅಪಪ್ರಚಾರಕ್ಕೆ ಸಿಲುಕಿಸಿದ್ರು. ಇಡೀ ಕಾರ್ಯಕ್ರಮದ ವೇದಿಕೆಯಲ್ಲಿ ನೀವು ಹೇಳಿದ್ರಿ, ನಾನು 3/4 ಗಂಟೆ ಮಾತನಾಡಿದ್ದೇನೆ, ಆದ್ರೆ ನನ್ನ 5 ನಿಮಿಷದ ಸ್ಪೀಚ್ ಅನ್ನ ಮಾತ್ರ ಕಟ್ ಮಾಡಿ ವೈರಲ್ ಮಾಡಿದ್ರು. ಸೆಕೆಂಡ್ 5 ನಿಮಿಷದ ಭಾಷಣ ಆಯ್ತು ಸಾಕು ನನಗೆ, ನನ್ನ ಸತ್ಯ ಗೊತ್ತಾಯ್ತು. 5 ನಿಮಿಷದ ಭಾಷಣವನ್ನ ತೋರಿಸಿದ್ರೆ ನಾನು ಎಕ್ಸ್ಕ್ಲೂಸಿವ್ ಆಗಿ ಇದ್ರ ಬಗ್ಗೆ ಒಂದು ಸರಿ ಮಾತಾಡ್ತೇನೆ ತಮಗೆ. ನನ್ನ ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ ಭಾಷಣವನ್ನು ಕೂಡ ತೋರಿಸ್ಕೊಂಡು, ಆದ್ರೆ ಎಲ್ಲೋ ಎಲ್ಲ ನಮ್ಮ ಯಡಿಯೂರಪ್ಪನವರು ಯಡಿಯೂರಪ್ಪನಲ್ಲಿ ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗ್ಬೋದು ಅಂತೇಳಿ ಎಲ್ಲ ನಾನು ಅದನ್ನು ಜನ ಅರ್ಥ ಮಾಡಿಕೊಳ್ತಾರೆ, ಮೈನಸ್ ಆಗುತ್ತೆ ಅಂತ ಅವ್ರು ತಿಳ್ಕೊಳ್ತಾರೆ. ಜನರಿಗೆ ಕೂಡ ಅರ್ಥ ಮಾಡುವಂಥ ಶಕ್ತಿ ಆಗಿದ್ರೆ ಯಡಿಯೂರಪ್ಪ ಅಲ್ಲಾಹುನ ಆನೆಯಾಗಿ ಅದು ಪ್ರಮಾಣ. ನಾನು KGP ಬಿಟ್ಟು BJP ಸೇರುವುದಿಲ್ಲ. ಏನು ಏನು ಹೇಳಿದ್ದು? ಅಲ್ಲಾಹುನ ಆನೆಯಾಗಿ ಅವರು ಅಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ ಅಲ್ವಾ. ಅಲ್ಲಾಹು ಅಂತ ಹೇಳಿದ್ರೆ ನಾವು ಮುಸ್ಲಿಂ ಭಾಷೆಯಲ್ಲಿ ಅರಬಿಕ್ ಭಾಷೆಯಲ್ಲಿ ದೇವರು ಅಂತ, ಅದನ್ನು ದೇವರು ಅಂತ ನಾವು ಸಂದರ್ಭಕ್ಕೆ ಹೇಳ್ತೀವಿ. ಅದರ ಅರ್ಥ ಹಿಂದೂಗಳ ಓಟು ಬೇಡ ಅಂತ ಹೇಳಿದೆ ಅಂತ ಹೇಳ್ತಾರೆ. ಅದನ್ನು ಒಂದು ವಾಕ್ಯ ತೋರಿಸಲಿ. ನಾನು ಪೊಳಲಿ ರಾಜರಾಜೇಶ್ವರ ಸಾನ್ನಿಧ್ಯದಲ್ಲಿ ನಿಂತು ಪ್ರಮಾಣ ಮಾಡ್ತೇನೆ, ಇವರು ಬಂದು ಪ್ರಮಾಣ ಮಾಡಬೇಕು. BJP ಪ್ರಮಾಣ ಮಾಡಬೇಕು, ನಾನು ಹಿಂದೂಗಳ ಓಟು ಬೇಡ ಅಂತ ಹೇಳಿದ್ದೀನಿ ಅಂತ. ಒಂದು ಹಿಂದೂಗಳ ಓಟು ಬೇಡ ಅಂತ ಹೇಳ್ತಾರೆ ಅಂತ ಹೇಳಿದ ಅರ್ಥ ಹೇಳ್ತಾರಲ್ಲ, ಇವರು ರಾಜರಾಜೇಶ್ವರ ದೇವಸ್ಥಾನ ಅವರು ಕೂಡ ಅಲ್ಲಿಯ ಒಂದು ಸಂಬಂಧಪಟ್ಟವರು. ನಾನು ರಾಜರಾಜೇಶ್ವರ ನಡೆಯಲ್ಲಿ ನಿಂತುಕೊಂಡು ನಾನು ಪ್ರಮಾಣ ಮಾಡ್ತೇನೆ, ನಾನು ಹಿಂದೂ ಓಟು ಬೇಡ ಅಂತ ಹೇಳಲಿಲ್ಲ ಅಂತೇಳಿ. ನಾನು 2 ಸಲ ಹೇಳ್ತೇನೆ, 3 ಸರಿ ಹೇಳ್ತೇನೆ, 100 ಸರಿ ಹೇಳ್ತೇನೆ, ನಾನು ಹಿಂದೂಗಳ ಓಟು ಬೇಡ ಅಂತೇಳಿ ನಾನು ಹೇಳಿಲ್ಲ, ನಡೆಯಲ್ಲಿ ಅಂತ ಹೇಳ್ತೇನೆ. ಅದೇ ರಾಜೇಶ್ ನಾಯಕ್ ಮತ್ತು ಅವನ ಕೂಟದವರು ಅಲ್ಲಿ ಪ್ರಮಾಣ ಮಾಡಬೇಕು. ಈ ಸವಾಲು ಹಾಕ್ತೀರಾ ನೀವು BJP ಅವರಿಗೆ? ಸವಾಲು ಹಾಕಿದ್ದೇನೆ, ನಿಮ್ಮ ಮೂಲಕ ಸವಾಲು ಹಾಕ್ತೇನೆ. ನಾನು ಪ್ರಮಾಣ ಮಾಡ್ತೇನೆ, ಅವ್ನು ತೋರಿಸ್ಬೇಕು ಹಿಂದೂಗಳಿಗೆ ಓಟ ಬೇಡ ಅಂತೇಳಿ ಹೇಳಿದ್ದೇನೆ ಅಂತ. ನಾನು ಪ್ರಮಾಣ ಮಾಡ್ತೇನೆ, ಯಾವ ಯಾವ ದೇವಸ್ಥಾನದ ಪ್ರಮಾಣ ಮಾಡಬೇಕು ಅಲ್ಲಿ ಮಾಡ್ತೇನೆ, ಅವರು ಬಂದು ಪ್ರಮಾಣ ಮಾಡಬೇಕು. ಸುಮ್ಮನೆ ಜನರನ್ನು ಏಮಾರಿಸಬಾರ್ದು, ಮೋಸ ಸುಳ್ಳು ಮಾಡಬಾರ್ದು. ನಾನು ಕೆಲಸ ಮಾಡಿದ್ದೇನೆ, ಇವರೇ ಇಲ್ಲಿ ಎಲ್ಲ ಕೇಳಿ, 20,000 94% ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ಬಂಟ್ವಾಳ ಕ್ಷೇತ್ರ. ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ 20,000 ಹಕ್ಕುಪತ್ರ ಕೊಟ್ಟದಿಲ್ಲ. ಇಲ್ಲ, ನೀವು ಅದನ್ನು ವಿಮರ್ಶೆ ಮಾಡಿ. 5 ಬಹುಗ್ರಾಮ ಕುಡಿಯುವ ನೀರಿನ ಇದೆ. ನನ್ನ 3/4 ಭಾಗ ಕ್ಷೇತ್ರ ನೇತ್ರಾವತಿ ನದಿಯ ನೀರು ಹಳ್ಳಿಯ ಜನಕ್ಕೆ. ಒಂದೇ ಒಂದು ಕ್ಷೇತ್ರದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬೇರೆ, ನನ್ನಲ್ಲಿ 5 ಯೋಜನೆ. ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತೇಳಿ PWDಯಿಂದ ಜಿಲ್ಲಾ ಪಂಚಾಯತ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು ನಾನು ಈ ಜಿಲ್ಲೆಯಲ್ಲಿ ಪ್ರಥಮ. ನಳಿನ್ ಕುಮಾರ್ ಕಟೀಲ್ ಹೇಳ್ತಿದ್ರು, ಎಲ್ಲ ದುಡ್ಡನ್ನು ರಮಣಾಥ್ ರೈ ಬಂಟ್ವಾಳ ಕ್ಷೇತ್ರಕ್ಕೆ ಮಾತ್ರ ತಗೊಂಡು ಹೋಗ್ತಾರೆ, ಬೇರೆ ಕಡೆ ಅಂದರೆ ಬೇರೆಯವರಿಗೆ ನನ್ನ ಮೇಲೆ ವಿರೋಧ ಆಗಬೇಕು ಅಂತೇಳಿ. ಆಯಾಯ ಕ್ಷೇತ್ರದ ಕೆಲಸ ಮಾಡೋದು ಆಯಾಯ MLA ಜವಾಬ್ದಾರಿ. ಉಸ್ತುವಾರಿ ಮಂತ್ರಿ ಅಂದರೆ ನಮ್ಮ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲ ನೋಡಲಿಕ್ಕೆ, ರಿವ್ಯೂ ಮಾಡಲಿಕ್ಕೆ ನಾನು ಎಲ್ಲ. ಆದರೂ ನಾನು ಸುಳ್ಯದಲ್ಲಿ, ಇನ್ನು ಕೆಲವು ಭಾಗದಲ್ಲಿ, ಯಾರು MLA ಇಲ್ಲದ ಭಾಗದಲ್ಲಿ ನಾನು ಸಾಕಷ್ಟು ಅಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿ ಒಂದು ಸೇತುವೆ ಮಾಡಿದ್ದೇನೆ, ಅದಕ್ಕೆ 31 ಕೋಟಿ ರೂಪಾಯಿ. ಒಂದು ದರ್ಗಕ್ಕೆ ಮತ್ತು ಆ ಕಡೆ ನದಿಯ ಪಕ್ಕದಲ್ಲಿ ದೇವಸ್ಥಾನ ಈಗ ಮಾಡಿ ದರ್ಗ, ಅದಕ್ಕೆ ಸೌಹಾರ್ದ ಸೇತುವೆಯನ್ನು ಮಾಡಿ ಒಂದು ಸೌಹಾರ್ದತೆ ಈ ಜಿಲ್ಲೆಯಲ್ಲಿ ಬೆಳೆಯಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಸೌಹಾರ್ದ ಸೇತುವೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸೌಹಾರ್ದ ಸೇತುವೆ. ನಾನು ಕಾಲ್ನಡಿಗೆ ಜಾಥಾವನ್ನು ಮಾಡಿದ್ದೇನೆ. ರಮಣಾತ್ರಯಗಳು ಜಿಲ್ಲೆಯಲ್ಲಿ ಸೌಹಾರ್ದತೆ ಬೇಕು, ಸೌಹಾರ್ದತೆ ಸೇತುವೆ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ರೆ, ಕಾರ್ಕಳದ ಶಾಸಕರು ನಿಮ್ಮ ಕ್ಷೇತ್ರಕ್ಕೆ ಬಂದು ಹೇಳ್ತಾರೆ ಈ ಬಾರಿಯ ಚುನಾವಣೆ ಅಲ್ಲಾ ವರ್ಸಸ್ ಶ್ರೀರಾಮನ್ ನಡುವೆ ಅಂತೇಳಿ. ಅದೇ ಭಾಗ ನಾನು ಹೇಳಬೇಕು, ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಯಾಕೆ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾ ಇಲ್ಲ? ನಾನು ಆಗದಿಂದ ಹೇಳ್ತಾ ಇರೋ ಒಂದೇ ಪಾಯಿಂಟ್, ನೀವು ಏನಾದರೂ ಹೇಳಿದರೆ ಅದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಮತ್ತು ಅದನ್ನು ನೀವು ಹಿಂದೂ ವಿರೋಧಿ ಅಂತ ಬಿಂಬಿಸುವಂಥ ಯತ್ನ ಮಾಡ್ತಾರೆ ಅವರು. ಬಟ್ ಅವರು ಹೇಳಿದ್ದು ಯಾಕೆ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಲ್ಲ ಅಂತ? ಅವರು ಅನೇಕ ವಿಚಾರಗಳು
ಅದೇ ನಾವು ಹೇಳ್ತೀವಿ, ಆದರೆ ಅದನ್ನು ಜನ ತಿಳ್ಕೊಳ್ಬೇಕು ಅಂತ ಹೇಳುವಂಥ ಅವರು ಹೇಳಿದ್ದನ್ನು ದೊಡ್ಡ ವಿಷಯವಾಗಿ ಅದನ್ನು ರೀಚ್ ಮಾಡ್ತಕ್ಕಂಥದ್ದಾಗುತ್ತೆ. ನಮ್ಮದೆಲ್ಲ ಸ್ವಲ್ಪ ಅದಕ್ಕೆ ಒಂದು ಹೇಳ್ತೀನಿ, ಸುಳ್ಳು ಜ್ವಾಲಾಮುಖಿ ಅಂತ ಹಬ್ಬುತ್ತೆ. ರೀಚ್ ಆಗೋದಂಥದ್ದು ಅದೇ ಸುಳ್ಳು ಜ್ವಾಲಾಮುಖಿ ಅಂತ ಹಬ್ಬುತ್ತೆ. ಸತ್ಯ ನಿಧಾನವಾಗಿ ಹರಡ್ತದೆ, ಅಂತಿಮವಾಗಿ ಸತ್ಯಕ್ಕೆ ಜಯ, ಸತ್ಯಮೇವ ಜಯತಿ ಅಂತ ಹೇಳೋದು ನನ್ನ ನಂಬಿಕೆ. ಹಾಗಾದರೆ ಈ ಬಾರಿಯ ಚುನಾವಣೆ ಸುಳ್ಳು ವರ್ಸಸ್ ಸತ್ಯದ ನಡುವೆ ಹಂಡ್ರೆಡ್ ಪರ್ಸೆಂಟ್. ನಾನು ಸುಳ್ಳು ಹೇಳೋದು ಯಾವುದಾದರೂ ಅವ್ರು ಹೇಳಬೇಕು ಸುಳ್ಳು ಇದು ಸುಳ್ಳು ಅಂತೇಳಿ, ನಾನು ಅವ್ರ 100 ಸುಳ್ಳುಗಳನ್ನು ಪ್ರೂವ್ ಮಾಡ್ತೇನೆ. ನಾನು ಅವರು ಹೇಳಿದ ಸುಳ್ಳು ಅಂತೇಳಿ 100 ಸುಳ್ಳುಗಳನ್ನು ನಾನು ಪ್ರೂವ್ ಮಾಡ್ತೇನೆ. ಅಲ್ಲ, ಅವರು ಹೇಳಿದರೂ ಕೂಡ ನಿಮ್ಮ ಕ್ಷೇತ್ರದ ಜನತೆಗೆ ನಿಮ್ಮ ಮೇಲೆ ವಿಶ್ವಾಸ ಇದ್ದರೆ ಅವರು ಪ್ರೂವ್ ಮಾಡ್ತಾರಲ್ವ ಅಂತೇಳಿ. ನನ್ನ ಜನ ಮೇಲೆ ವಿಶ್ವಾಸ ಇದೆ. 6 ಸಾರಿ ಗೆಲ್ಲಿಸ್ತಾರೆ. ನಾನು ಒಂದು ಸಾರಿ ಗೆದ್ದಾಗ ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಟಿಕೆಟಿಂದ ಗೆದ್ದವನು. ಮುಗಿದ ಎಲ್ಲ ಇವನು ಉಡುಪಿ ಜಿಲ್ಲೆ ಮತ್ತು ಬಂಟ್ವಾಳ ಜಿಲ್ಲೆ, ದಕ್ಷಿಣ ಜಿಲ್ಲೆ ಯಾರು ಕೂಡ ಗೆದ್ದಿಲ್ಲ. ನಾನು ಒಬ್ಬನೇ ಈ ಭಾಗದಿಂದ, ಚಿಕ್ಕಮಗಳೂರಿಂದ ಒಬ್ಬರು, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮಡಿಕೇರಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಒಬ್ಬ, ಶಗೀರೊಬ್ಬ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಈ ರೀಜನ್ನಲ್ಲಿ ನಾವಿಬ್ಬರು. ಅಲ್ಲ, ಆ ರೀತಿಯ ಇತ್ತು. ಬಂಟ್ವಾಳ ಅಂದರೆ ರಮಾನಾಥ್ ರೈ, ರಮಾನಾಥ್ ರೈ ಅಂದರೆ ಬಂಟ್ವಾಳ. ಕಾಂಗ್ರೆಸ್ ಮತ್ತು ನಿಮ್ಮ ಆ ರೀತಿಯ ಒಂದು ಹೋಲ್ಡ್ ಇತ್ತು ಈ ಒಂದು ಕ್ಷೇತ್ರದಲ್ಲಿ. ನಾಗರಶೆಟ್ಟಿ ವಿನ್ ಆದ ಸಂದರ್ಭ ಹಲವು ಕಡೆ ಹಿಂದೂ ಸಮಾಜೋತ್ಸವ ಆಗಿರುವಂಥ ಒಂದು ಸಮಯ ಅದು. ಈಗ ನಾನು ಮತ್ತೆ ನೋಡೋದಾದ್ರೆ ಆ ರೀತಿಯ ಒಂದು ವೇವ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ತಮ್ಗೆ ಅನ್ನಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಚುನಾವಣೆ ರಮಾನಾಥ್ ರೈಗಳಿಗೆ ಕಳೆದ ಕೆಲವು ಚುನಾವಣೆಗೆ ಹೋಲಿಸಿದ್ರೆ ಎಲ್ಲೋ ಒಂದು ಕಡೆ ಟಫ್ ಕಾಂಪಿಟೀಷನ್, ಟಫ್ ಫೈಟ್ ಇದೆ ಅಂತ ಅನ್ನಿಸ್ತಾ ಇದೆ. ಒಬ್ಬನನ್ನು ಒಮ್ಮೆ ಮೋಸ ಮಾಡ್ಬೋದು, ಸರಿ ನೀವು ಹೇಳಿದ್ರು. ಒಬ್ಬನನ್ನು ಎಲ್ಲ ಸಲ ಎಲ್ಲರನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರನ್ನು ಒಮ್ಮೆ ಮೋಸ ಮಾಡ್ಬೋದು, ಒಬ್ಬನನ್ನು ಒಂದು ಸಾರಿ ಮೋಸ ಮಾಡ್ಬೋದು, ಎಲ್ಲರನ್ನು ಎಲ್ಲ ಸಾರಿ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮೋಸ ಮಾಡಿ ನಾಗರಾಜ್ ಶೆಟ್ಟಿ ಅಧಿಕಾರ ಬಂದು ಈ ಬಂಟ್ವಾಳ ಕ್ಷೇತ್ರ 5 ವರ್ಷ ಹಿಂದೆ ಬಿತ್ತು ಅಭಿವೃದ್ಧಿಯಲ್ಲಿ. ಜನರಲ್ಲಿ ವಿಚಾರ ಮಾಡಿ, ನಾವು ಹಾಕಿದ ದಾಮರೀಕರಣ ಕೆಟ್ಟು ಹೋಗಿ ನಾನು ಮತ್ತೆ ಬಂದು ಅದಕ್ಕೆ ದಾಮರೀಕರಣ ಮಾಡುವಂಥ ಕೆಲಸ ಆಯಿತು. ಯಾವ ಮಾತನ್ನು ಮಾಡಲಿಕ್ಕೆ ಆಗಿಲ್ಲ. ಈಗ ಜನರಿಗೆ ಮನವರಿಕೆ ಇದೆ, ಒಂದೊಮ್ಮೆ ನಾವು ತಪ್ಪು ಮಾಡಿದ್ದೇವೆ ಇನ್ನೂ ತಪ್ಪು ಮಾಡಬಾರ್ದು ಅಂತೇಳಿ ಜನರಿಗೆ ಮನಸ್ಸಲ್ಲಿದೆ. ತಪ್ಪು ಮಾಡಿದ್ರೆ ನಾವು ಸೋಲ್ತೇವೆ, ನಮ್ಮ ಊರಿನ ರಸ್ತೆ ಆಗೋದಿಲ್ಲ, ಯಾವುದಾಗಲಿ ಅಭಿವೃದ್ಧಿ ಆಗೋದಿಲ್ಲ. BJP ಅವ್ರದ್ದು ಏನಂತಂದರೆ ಅಭಿವೃದ್ಧಿ ಅವರಿಗೆ ಪ್ರಾಮುಖ್ಯತೆ ಅಲ್ಲ. ಅವ್ರು ಹೇಳ್ತಾರೆ, ಒಟ್ಟಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಅಭಿವೃದ್ಧಿ ದೊಡ್ಡ ವಿಚಾರ ಅಲ್ಲ ಅಂತ. ಅಂದರೆ ಮತೀಯ ಭಾವನೆಯನ್ನು ಕೆರಳಿಸೋದು ಮಾತ್ರ ಅವರ ಧರ್ಮದ ಹೆಸರಿನಲ್ಲಿ ಓಟಿಗೆ ಬರ್ತಂತ ಅವರಿಗೆ, ಆದ್ದರಿಂದ ಅವರು ಅಭಿವೃದ್ಧಿಗೆ ಹೋಗುವುದಿಲ್ಲ. ಅವರು ಓಟು ಕೊಡೋದು ಜನ ಅಭಿವೃದ್ಧಿ ನೋಡಿ ಓಟು ಕೊಡೋದು ಅಲ್ಲ ಅಂತೇಳಿ ಅವರೇ ಪರೋಕ್ಷವಾಗಿ ಹೇಳ್ತಾರೆ. ಆದ್ದರಿಂದ ಅಭಿವೃದ್ಧಿ ಬೇಕು ನಮಗೆ, ಊರಿಗೆ ರಸ್ತೆ ಬೇಕು, ನೀರು ಬೇಕು, ನಮಗೆ ಅನುಕೂಲತೆ ಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ ಅವರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ರಮಾನಾಥ್ರಿಗೆ ಓಟ್ ಹಾಕ್ತಾರೆ. ಯಾಕಂದರೆ BJP ಓಟ್ ಆದರೆ ಅವರ ಅಭಿವೃದ್ಧಿ, ಅವರ ಅಭಿವೃದ್ಧಿ ಬೇಕು ಅಂತ ಅವರ ಬಯಕೆ ಅಲ್ಲ, ಅದು ಅವರ ಎಜೆಂಡವೇ ಅಲ್ಲ, ಅಭಿವೃದ್ಧಿ ಅವರ ಎಜೆಂಡವೇ ಅಲ್ಲ. ನಾನು ಒಂದು ಉದ್ಯಾನವನ ಮಾಡ್ತಾ ಇದ್ದೆ ಇಲ್ಲಿ, ನೀವು ನೋಡ್ತಿರಲ್ಲ ಉದ್ಯಾನ ಜೋಡಿ ಮಾರೆ. ಗೋವಿಂದ ಪ್ರಭು ಮತ್ತು ದೇವದಾಸ್ ಶೆಟ್ಟಿಂದ ಮುನ್ಸಿಪಾಲ್ಟಿ ಅವರು ಒಬ್ಜೆಕ್ಷನ್ ಮಾಡಿದರು, ಯಾಕೆ ರಸ್ತೆಗೆ ಜಾಗ ಇಲ್ಲ ಅಂತೇಳಿ. ಅದು ರಸ್ತೆ ಜಾಗ ಇಲ್ವಾ, ಯಾಕೆ ಒಬ್ಜೆಕ್ಷನ್ ಮಾಡಿದ್ರು ಅವರಿಗೆ? ಒಬ್ಜೆಕ್ಷನ್ ಯಾಕೆ ಮಾಡಿದ್ರು? ಅಭಿವೃದ್ಧಿ ಆಗಬಾರ್ದು ಅವರಿಗೆ. ನಾನು ಒಂದು ಖಾಸಗಿ ಬಸ್ ನಿಲ್ದಾಣ ಮಾಡ್ತಿದ್ದೇನೆ, ಈಗ ಸ್ವಲ್ಪ ಕೆಲಸ ಆಗ್ತಾಯಿತ್ತು, 22 ಕೋಟಿ ರೂಪಾಯಿ. ಅದಕ್ಕೆ ಜಿಲ್ಲಾ ಪಂಚಾಯತ್ BJP ಜಿಲ್ಲಾ ಪಂಚಾಯತ್ ಸ್ಟೇ ಮಾಡಿತ್ತು. 3 ತಿಂಗಳು ವೇಸ್ಟ್ ಆಯಿತು ನನಗೆ ಕೆಲಸ, ಸ್ಟೇ ಮಾಡಿದ್ರು. ಯಾಕೆ ಸ್ಟೇ ಮಾಡೋದು? ಹಳೆಯ ಕಟ್ಟಡ ಇವರಿಗೆ, ಅವರು ಹೇಳ್ತಾರೆ ಬಂಟ್ವಾಳದಲ್ಲಿ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ನಲಿನ ಕುಮಾರ್ ಕಟ್ಟಿಗೆ ಹೇಳಿದಲ್ಲ, ಎಲ್ಲ ರಾಜ್ಯದಾನವನ್ನು ಜಿಲ್ಲೆಗೆ ತಗೊಂಡು ಬರ್ತಾರೆ ರಮಾನಾಥ್ ರೈ, ಬೇರೆ ಕಾನ್ಸ್ಟಿಟ್ಯೂನ್ಸಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ. ಈಗ ಹೇಳ್ತಾರೆ ಅಭಿವೃದ್ಧಿ ಆಗಿಲ್ಲ ಅಂತ. ಅವರದೇ 2 ನಾಲಿಗೆ ಹಾವು ಇದ್ದಾಗೆ ಅಲ್ಲ. ಅವರಲ್ಲಿ ತುಂಬ ಜನ ನಿಮ್ಮ ಹಿಡಿತದಲ್ಲಿದ್ದಾರೆ ಅಂತ ನೀವು ಮೊನ್ನೆ 2 ಪ್ರೆಸ್ ಮೀಟಲ್ಲಿ ಹೇಳಿದ್ರಿ. ಟಿಕೆಟ್ ಘೋಷಣೆ ಆದಮೇಲೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಬರ್ತಾರೆ ಅಂತೇಳಿ.
ಅದರ ಘೋಷಣೆ ಆಯಿತು, ನಿಮ್ಮ ಹಿಡಿತ ಎಲ್ಲಿ ಹೋಯ್ತು ಅಂತೇಳಿ. ಈಗ ಗಂಗಾಧರ ಗೌಡ ಮತ್ತು ತಮ್ಮ ಮಗ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸೇರ್ತಾ ಇದ್ದಾರೆ. ನೀವು ಆ ಎರಡು ಹಿಡಿತವನ್ನು ಹೇಳ್ತಾ ಇದ್ದದ್ದಾಗಿ ನಾನು ಸುಮಾರು ಜನದಲ್ಲಿ ಐ ಆಮ್ ಇನ್ ಟಚ್, ನಾನು ಹೇಳೋದಿಲ್ಲ. ಬಂಟ್ವಾಳ ಕ್ಷೇತ್ರದಲ್ಲಿ, ಬಂಟ್ವಾಳ ಕ್ಷೇತ್ರದಲ್ಲಿ ಸುಮಾರು ಜನ ಸೇರಿ ಆಯ್ತು. ಅವರು ಕೂಡ ತುಂಬ ಜನರನ್ನು ಸೇರಿಸಿದ್ದಾರಲ್ಲ ರೈಗಳು. ಅವರು ಎಲ್ಲ ಯಾರೊಬ್ಬರು ಒಬ್ಬರನ್ನು ಸೇರಿಸ್ತಾರೆ, ಅದು ಅವರಿಗಿಂತ ಹೆಚ್ಚು ಪಾಲು ನಾವು ಸೇರಿಸ್ತೇವೆ, ಹೆಚ್ಚು ಸೇರಿಸ್ತೇವೆ. ಆದರೆ ಬಂಟ್ವಾಳ ಬಿಜೆಪಿಯಲ್ಲಿ ತುಂಬ ಜನ ಕಾಂಗ್ರೆಸ್ಗೆ ಬಂದಿದ್ದಾರೆ. ಹಾಗಿದ್ರೆ ಖಂಡಿತ ಬಂದಿದ್ದಾರೆ. ಕೆಲವು ಸಮುದಾಯದವರಿಗೆ ನೋವಿದೆ ಈ ಈ ಈ ಹಂಚಿಕೆಯಲ್ಲಿ, ಟಿಕೆಟ್ ಹಂಚಿಕೆ. ಬೂತ್ ಮಟ್ಟದ ಗ್ರೌಂಡ್ ರಿಯಾಲಿಟಿ ಪ್ರಕಾರ ನಿಮ್ಮಿಂದ ಅಲ್ಲಿ ಹೋದವರು ಜಾಸ್ತಿ, ಅಲ್ಲಿಂದ ನಿಮಗೆ ಬಂದವರು ಜಾಸ್ತಿ? ನಮಗೆ ಬಂದವರು ಜಾಸ್ತಿ, ಖಂಡಿತವಾಗಿಯೂ ನಮಗೆ ಬಂದವರು ಜಾಸ್ತಿ. ಸಾಕಷ್ಟು ಮಂದಿ ಬಂದಿದ್ದಾರೆ. ನಮ್ಮ ಅವರಿಗೆ ಅಭಿವೃದ್ಧಿ ಮಾಡೋದಿಲ್ಲ ಅಂತೇಳಿ ಭಾಳ ಜನರಿಗೆ ನೋವಿದೆ. ಇವರು ನಮ್ಮನ್ನು ಯಾರಿಗೂ ಗಲಾಟೆ ಮಾಡಿಸೋದು, ಜೈಲಿಗೆ ಹೋಗೋದು ಹಿಂದುಳಿದ ವರ್ಗದವರು, ಸಾಯುವುದು ಹಿಂದುಳಿದ ವರ್ಗದವರು ಅಂತೇಳಿ ಅವರಲ್ಲೂ ಕೂಡ ಒಂದು ಬಿ ಜೆ ಪಿಯಲ್ಲಿರ್ತಕ್ಕಂಥವ್ರಿಗೆ ನಿರಾಶಾ ಭಾವನೆ ಇದೆ. ಈಗ ಅಲ್ಲ, ನಾಲ್ಕು ಜನ ಬಂಟ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವರು ಬಿಲ್ ಅವರನ್ನು ಕಡೆಗಣಿಸಿದ್ದಾರೆ ಅಂತ ಒಂದು ಮಾತು. ಅದೇ ಸಮಯಕ್ಕೆ ನೀವು ಕೂಡ ಪೂಜಾರಿಗಳ ಬಳಿಗೆ ಹೋದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಜಿಲ್ಲೆಯ ತಿರುಗಿ ಬೀಳ್ತಾರೆ. ಆರು ಜನರಿಗೆ ಕೊಟ್ಟಿದ್ದಾರೆ, ನಿಮ್ಮ ಲೆಕ್ಕ ತಪ್ಪಿದೆ. ಉಭಯ ಜಿಲ್ಲೆಯಲ್ಲಿ ಆರು ಜನ ಕೊಟ್ಟಿದ್ದಾರೆ ಅವರು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಆರು ಜನಕ್ಕೆ, ನಮ್ಗೆ ಉಭಯ ಜಿಲ್ಲೆ. ನೀವು ನಮ್ಮ ಕಮಿಟಿ ನೋಡಿ ನೋಡಿ, ನಾನು ಹೇಳ್ತೀನಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಎರಡೂ ಜಿಲ್ಲೆ ನಮಗೆ ಒಂದು ಇದು. ನನಗೆ ಮಾನಸಿಕವಾಗಿ ನಾನು ಎರಡು ಜಿಲ್ಲೆ ಅಂತ, ನಾನು ಉಭಯ ಜಿಲ್ಲೆ ಅಂತ ನಾನು ಉಪಯೋಗ ಮಾಡೋದು. ಎರಡು ಜಿಲ್ಲೆ ಒಂದೇ, ಜಾತಿ ಆಧಾರದಲ್ಲಿ ಕೂಡ ಎರಡು ಜಿಲ್ಲೆ ಒಂದೇ ಥರ ಇದೆ. ನಾವು ಏನೋ ತಾಂತ್ರಿಕ ಕಾರಣಕ್ಕಾಗಿ ನಾವು ಬೇರೆ ಬೇರೆ, ಆದರೆ ಮಾನಸಿಕವಾಗಿ ನಾವು ಒಂದೇ ಇದ್ದೆ. ಬಂಟರು ಇಡೀ ಎರಡು ಜಿಲ್ಲೆಯಲ್ಲಿ ಆರು ಜನ. ಕಳೆದ ಸಾರಿ ಎರಡು ಜಿಲ್ಲೆಯಲ್ಲಿ ಬಂಟರಿಗೆ ಮೂರು ಕೊಟ್ಟಿದ್ದಾರೆ, ಈ ಸಾರಿ ಮೂರು ಕೊಟ್ಟಿದೆ. ಕಳೆದ ಸಾರಿ ಬಿಲ್ಲವರಿಗೆ ಮೂರು ಸೀಟು ಉಭಯ ಜಿಲ್ಲೆಯಲ್ಲಿ ಸಿಕ್ಕಿದೆ, ಈ ಸಾರಿ ಮೂರು ಸಿಕ್ಕಿದೆ. ನಾವು ಮುಸ್ಲಿಮರಿಗೆ ಕೊಡಬೇಕು, ನಾವು ಕ್ರಿಸ್ತರಿಗೆ ಕೊಡಬೇಕು, ನಾವು ಜೈನರಿಗೆ ಕೊಡಬೇಕು, ನಾವು ಎಸ್ಸಿಗೊಂದು ಹೇಗೆ ಕೊಡಬೇಕು. ಇವರು ಇವರ ಜಾತಿಯ ಸಮೀಕರಣ ಎಲ್ಲಿದೆ? ಇಲ್ಲಿ ಜಾತಿ ಇದೆ ಅಲ್ಲ, ಇದ್ದೇ ಇದೆ, ಇದ್ದೇ ಇದೆ. ಬಿಲ್ಲವರು ಈ ಬಾರಿ ನೋಟಕ್ಕೆ ಹೋಗ್ಬೋದಲ್ಲ, ಕಾಂಗ್ರೆಸ್ ಕೈ ಹಿಡಬಹುದಾ ನಿಮ್ಮ ಮರ್ಕ? ಯಾರು ಅವರ ಸಮುದಾಯ? ಈಗ ಲೋಕಸಭಾ ಸೀಟ್ ನಾವು ಬೇರೆಯವರು ಕೊಟ್ಟಿಲ್ಲ, ಇಲ್ಲಿ ಕಳೆದ ಸರಿ ಬಿಲ್ಲವರಿಗೆ ಕೊಟ್ಟಿದ್ದು. ರಾಜ್ಯಸಭಾ ಸದಸ್ಯ ಒಬ್ಬರು ಮಾಡಿದ್ದು ಬಿಲ್ಲವರಿಗೆ ಕೊಟ್ಟಿದ್ದು. ಹಿಂದುಳಿದ ವರ್ಗದವರು ವೀರಪ್ಪನ ಸೇರಿಸಿದ್ರೆ ಹಿಂದುಳಿದ ವರ್ಗದವರಿಗೆ ಇನ್ನೊಂದು ಲೋಕಸಭಾ ಸೀಟ್ ಕೊಟ್ಟಿದ್ದು ಹಿಂದುಳಿದ ವರ್ಗದವರಿಗೆ. ಹಿಂದುಳಿದ ವರ್ಗದವರು ರಾಜ್ಯಕ್ಕೆ ಅವಕಾಶ ಕೊಟ್ಟಿರ್ತಕ್ಕ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಒಂಬತ್ತು ಜನಕ್ಕೆ ಟಿಕೆಟ್ ಕೊಟ್ಟಾಗ ಮೀಡಿದವರು ಕೇಳಿದ್ರು, ಅದನ್ನು ಬಿಲ್ಲವರಿಗೆ ಒಂಬತ್ತು ಸೀಟ್ ಯಾಕೆ ಕೊಟ್ಟಿದ್ದೀರಿ? ಗೆ ಸೋತಿರ್ಬೋದು ಬೇರೆ ವಿಚಾರ, ಜನಸಂಖ್ಯೆ ಆಧಾರದಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿ. ಆದ್ದರಿಂದಾಗಿ ಎಲ್ಲ ಮೇಯರ್ ಆಗಿರ್ತಕ್ಕಂಥ ಎಷ್ಟು ಜನ ಬಿ ಜೆ ಪಿಯವರು ಬಿಲ್ಲವರು ಮೇಯರ್ ಆಗಿದ್ದಾರೆ ಅದು ಲೆಕ್ಕ ಹಿಡಿದು. ಕಾಂಗ್ರೆಸ್ನವರು ಎಷ್ಟು ಜನ ಮೇಯರ್ ಆಗಿದ್ದಾರೆ? ಏನು ಮೇಯರ್ ಆಗಿದ್ದರೆ ಬಿಲ್ಲವರಲ್ಲಿ, ಕಾಂಗ್ರೆಸ್ನವರಲ್ಲಿ ಮಾತ್ರ. ಕೇಂದ್ರ ಮಂತ್ರಿ ಆಗಿದ್ದು ಬಿಲ್ಲವರು ಕಾಂಗ್ರೆಸ್ಸಲ್ಲಿ. ಅಲ್ಲ, ಸ್ವಲ್ಪ ಸಮೀಕರಣ ಲೆಕ್ಕಾಚಾರ. ಜನರಲ್ ಸೆಕ್ರೆಟರಿ ಅಖಿಲ ಭಾರತ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದು ಬಿಲ್ಲವರಲ್ಲಿ. ಬಹುಸಂಖ್ಯಾತ ಬಿಲ್ಲವರಿಗೆ ಎಲ್ಲ ರೀತಿ, ನಾನು ರಾಜಕೀಯವಾಗಿ ನನ್ನ ಕ್ಷೇತ್ರದಲ್ಲಿ ನನ್ನ ಮತ್ತು ಬಿಲ್ಲವರ ಸಂಬಂಧ ಹಾಲು ಜೇನಂತೆ ಇದೆ ಅಂತ ಹೇಳೋದನ್ನು ನನ್ನ ಅಭಿಪ್ರಾಯ. ಅಲ್ಲ, ಮೊನ್ನೆ ಹೋಗಿದ್ರಿ, ಆ ಸಂಬಂಧ ಇನ್ನೂ ಬಂದ ಗಟ್ಟಿ ಆಗ್ಬೇಕಂತೇಳಿ. ನಿಮ್ಮಲ್ಲೇ ಕೆಲವರು ಏನ್ ಹೇಳಿದ್ರು ಗೊತ್ತಾ? ನೀವು ಪೂಜಾರಿ ಬಳಿಗೆ ಹೋದಾಗ ಅವರ ಭಾಷೆಯಲ್ಲಿ ಹೇಳುದಾದ್ರೆ, ರೈಕುಲು ಇತ್ತೆ ಪೋಪಿನ ಬೊರ್ಚಿತ್ತಂತ ಕೆಲವರು ಹೇಳಿ ಮಾತಾಡ್ತಾ ಇದ್ರು. ಯಾರು? ನಾನು ನೋಡಿ, ನಾನು ಪೂಜಾರಿಯ ಕಾರ್ಯಕ್ರಮಕ್ಕೆ ಹೋಗ್ತಲೇ ಇದ್ದೆ, ಎಲ್ಲಿ ನಾನು ತಪ್ಪಿಸ್ಕೊಳ್ಳಿಲ್ಲ. ನೋಡಿ, ನಾನು ಬಂಟ್ವಾಳ ಕ್ಷೇತ್ರದವರು, ನಾನು ನನ್ನ ಓಟನ್ನು, ನನ್ನ ಮನೆಯ ಓಟವನ್ನು ಇಲ್ಲಿವರೆಗೆ ಜನಾರ್ದನ ಪೂಜಾರಿ ಹಾಕಿದ್ದೇನೆ ಅಂತೇಳಿ ಪ್ರಮಾಣ ಮಾಡ್ತೇನೆ. ಪೂಜಾರಿಯವರು ಕೂಡ ಅವರ ಓಟನ್ನು ನನಗೆ ಹಾಕಿದ್ದಾರೆ ಅಂತೇಳಿ ನಾನು ಕೂಡ ಒಪ್ಪಿಕೊಳ್ತೇನೆ. ಈ ಬಿ ಜೆ ಪಿಯವರು ಇವರು ಅವ್ರು ಕಾಲಿಡಲಿಕ್ಕೆ ಹೋಗ್ತಾರಲ್ಲ, ಬಿ ಜೆ ಪಿಯವ್ರು ಕಾಲಿಡಿದ್ರಲ್ಲ, ನಲಿನ್ ಕುಮಾರ್ ಅವರು ಓಟ್ ಹಾಕಿದ್ದಾರೆ ಅವರಿಗೆ ಒಂದಾದರೂ. ಅಲ್ಲ, ಹೇಳೋದು ಅವ್ರು ನನಗೆ ಓಟ್ ಹಾಕಿದ್ರೆ ನಾನು ಅವ್ರಿಗೆ ಓಟ್ ಹಾಕಿದ್ದಾರೆ. ಅವ್ರ ಮನೆಗೆ ಹೋಗೋದು ನನ್ನ
ಅದು ಬಿ ಜೆ ಪಿ ಹೋಗೋದಾದ್ರೆ ವಿಶೇಷ, ಬಿ ಜೆ ಪಿ ಕಾಲಿಡಲಿಕ್ಕೆ ಹೋಗೋದು ಬೇರೆ. ಅಲ್ಲ, 4 ವರ್ಷ ಇರಲಿಲ್ಲ. ಯಾರು ಹೇಳಿದ್ಲ, ಯಾರು ಹೇಳಿದ್ 4 ವರ್ಷ ಇರಲಿಲ್ಲ? ಇಲ್ಲಿ ಮುಖ್ಯಮಂತ್ರಿ ನಾವು ಜನಾರ್ದನ ಪೂಜೆ ಸೀಟು ಕೊಡಬೇಕು ಅಂತ ಸಿಂಗಲ್ ಹೆಸರನ್ನು ಕಳಿಸ್ಬೇಕು ಅಂತ ಗಲಾಟೆ ಮಾಡಿದೆ. ನಾನು ಪೂಜಾರಿಗೆ ಸೀಟ್ ಕೊಡಬೇಕು ಅಂತ ಡೆಲ್ಲಿಯಲ್ಲಿ ಕೂತು ಒಂದು ವಾರ ಕೂತವನು. ನಾನು ಏನು ವಿರೋಧ ಮಾಡಲಿಲ್ಲ. ಅವ್ರ ಇಲೆಕ್ಷನ್ ಎಲ್ಲಿ ಕೂಡ ಕ್ಯಾಂಪೇನ್ನಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸ್ತೇನೆ. ನನ್ನ ಕಿಸೆಯಿಂದ ಎಷ್ಟೋ ಖರ್ಚು ಮಾಡಿದೆ ಕಳೆದ ಲೋಕಸಭಾ ಚುನಾವಣೆ, ನನ್ನ ಪಾಕೆಟಿಂದ ಎಲ್ಲ ಸಮಾಜ ಜನಕ್ಕೆ ಗೊತ್ತಿದೆ, ನನ್ನ ಕಿಸೆಯಿಂದ. ಕಣ್ಣೀರು ಹಾಕಿದ್ದೆ ಯಾಕೆ ರೈಗಳೇ? ನಾನು ನೋಡಿ, ಕೆಲವು ಜನ ಅಪಪ್ರಚಾರ ಮಾಡ್ಬೋದು, ಅಪಪ್ರಚಾರ ಅವರಿಗೆ ಮಾಡಿದ್ದಾರೆ, ಅವರಿಗೆ ದೇವರು ಕೊಡ್ತಾನೆ. ನಾನು ಪೂಜಾರಿಗಳು ಏನು ಆ ಮಾತು ಬಂದಿದ್ದೆಲ್ಲ ಗೊತ್ತಿಲ್ಲ, ಆದ್ರೆ ಅದನ್ನ ಗಡಿ ಗಡಿ ಹೇಳಿ ಮತ್ತೆ ಮತ್ತೆ ರಿಪೀಟ್ ಮಾಡಿ ಅವರ ಮನಸ್ಸಿನಲ್ಲಿ ಅಚ್ಚುಳಿಯಾಗಿ ಒತ್ತುವಂತೆ ಮಾಡಿದ್ದು ನಿಮ್ಮವರೇ, ಒಪ್ಪಿಕೊಳ್ತೀರಾ ಅಂತ ನೋಡಿ. ಕೆಲವು ಸರ್ತಿ ಎಲ್ಲರ ಮಾತುಗಳು ಕೆಲವು ಸರಿ ಹಾಗೆ ಅನ್ನಿಸ್ತದೆ, ಅದು ತಪ್ಪೇನಿಲ್ಲ, ಮನುಷ್ಯ ಸ್ವಭಾವ. ಹಾಗೆ ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಸಾಕ್ಷಿ ಇಲ್ಲದೆ ಮಾತಾಡೋದಿಲ್ಲ. ಇವರಾಗೆ ಎಲ್ಲೋ ಬೈದಿದ್ದಾರೆ ಅಂತೇಳಿ ಸಾಕ್ಷಿ ಉಂಟು ಅದಕ್ಕೆ. ಹರಿಕೃಷ್ಣ ಬಂಟ್ವಾಲ್, ನೀವು ಹೆಸರು ಯಾಕೆ ಹೇಳುವ? ಆಸ್ಕರ್ ಫರ್ನಾಂಡಿಸ್ ಬೈದದ್ದು ಪತ್ರಿಕೆಯಲ್ಲಿ ಸಾಕ್ಷಿ ಇದೆ. ಧರ್ಮಸ್ಥಳ ಕಾವಂದರಿಗೆ ಅಪಮಾನ ಮಾಡಿದ್ದು ಪತ್ರಿಕೆಯಲ್ಲಿ ಬಂದಿದೆ, ಅದಕ್ಕೆ ಸಾಕ್ಷಿ ಇದೆ. ಈ ಜಿಲ್ಲೆಯಲ್ಲಿ ಕಂಬಳ ಸರಿಯಲ್ಲ ಅಂತ ಹೇಳಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಇದೆ, ಅದಕ್ಕೆ ಸಾಕ್ಷಿ ಇದೆ. ನಾನು ನಾನು ಸತ್ಯನಾರಾಯಣ ಪೂಜೆ ಮಾಡೋದಿಲ್ಲ, ನಾನು ತಿಲಕ ಇಡೋದಿಲ್ಲ, ನಾನು ಪೂಜೆ ಮಾಡಿಸೋದಿಲ್ಲ ಮನೆಯಲ್ಲಿ ಅಂತೇಳಿ, ನಾನು ಯಾವುದು ನಂಬಿಕೆ ನನಗೆ ಇಲ್ಲ ಅಂತೇಳಿ ಭಾಷಣ ಮಾಡಿದ ಭಾಷೆ ನಮ್ಮಲ್ಲಿದೆ. ಅದು ಹೇಗೆ ಅವರು ಬಿ ಜೆ ಪಿಗೆ ಒಪ್ಪಿಕೊಳ್ತಾರೆ? ಇವರು ಬಾರಿ ಧರ್ಮ ದೇವರು ಮಾತಾಡ್ತಕ್ಕಂಥ ಪಕ್ಷ ಅಲ್ಲ ಇದು. ಪ್ರಭಾಕರ್ ಭಟ್ರು ಹೇಳಿದಂತೆ ನಾನು ದೇವರು ನಂಬುವುದಿಲ್ಲ ಅಂತೇಳಿ. ಇವರಾಗಿ ರಾಜೇಶ್ ನಾಯ್ಕ ಹೇಳಿ ದೇವರು ನಂಬುವುದಿಲ್ಲ ಅಂತ, ಅವ್ರ ಜೊತೆ ತಿರುಗುತ್ತಾರ ಹರಿಕೃಷ್ಣನ ಜೊತೆ? ಹೇಳಿ ನೋಡುವ. ಇವರು ನೋಡಿ, ಇವರು ಓಟಿಗಾಗಿ ಮಾತ್ರ ಇರ್ತಕ್ಕಂಥ ಮನುಷ್ಯ. ಭೂತ ಕಟ್ಟುವ ನನಗೆ ಅವನು ತಲೆ ಸರಿ ಇಲ್ಲ, ಅವನು ಹುಚ್ಚ ಅಂತ ಹೇಳೋದಾದರೆ ಭೂತದ ಅಸ್ತಿತ್ವನೇ ಪ್ರಶ್ನೆ ಮಾಡಿದ. ಅವನು ಯಾವ ಹಿಂದೂ ಅಲ್ಲ. ಭೂತಾರಾಧನೆ ನಮ್ಮ ತುಳುನಾಡಿನ ಒಂದು ನಂಬಿಕೆ, ಅದು ಜಾನಪದ ನಂಬಿಕೆ. ನಾವು ದೇವರನ್ನು ಕಾಣ್ತೇವೆ ಅಲ್ಲಿ, ದೈವ ಅಂತ ಕಾಣ್ತೀವಿ. ನಾವು ಕೈ ಮುಗಿದು ನಿಲ್ತೀವಿ. ನಲಿಕೆಯವನು, ಭೂತ ಕಟ್ಟುವನು, ಪರಿಶಿಷ್ಟ ಸಮಾಜ ಸೇರಿದ್ರು, ನಾವು ಕೈ ಮುಗಿದು. ನಾವು ದೊಡ್ಡ ರಾಜನ ದೈವ ಎಲ್ಲ ಇದೆ, ನಾವು ಅಲ್ಲಿ ಪಂಚಾಯತಿಗೆ ಮಾಡ್ತೀವಿ. ಆ ರಾಜನ ದೈವ ನಾನು ಕೂತ್ಕೊಳ್ತೇನೆ ನನ್ನ ಕಡಪಾಡಿ ಜಾತ್ರೆ ಅಂತ. ಜಾತ್ರೆಯಲ್ಲಿ ಬೆಳಿಗ್ಗೆ ನಾನು ಕೂತ್ಕೊಳ್ತೇನೆ. ಏನಾದರೂ ನಮ್ಮ ನ್ಯಾಯ ಇದ್ದರೆ ಅದನ್ನು ಸರಿಪಡಿಸ ದೈವ ನನಗೆ ಆದೇಶ ಮಾಡ್ತದೆ. ರಮಣಾತ್ರೆಯ ಮಂತ್ರಿಯಾಗಿ ದೈವ ಆದೇಶ ಮಾಡ್ತದೆ, ನಾನು ಅದನ್ನು ಪಾಲಿಸ್ತೇನೆ. ದೇವಸ್ಥಾನದ ಜೀರ್ಣೋದ್ಧಾರ ಆಗುವ ಸ್ವಲ್ಪ ಸಮಸ್ಯೆ, ನಾನು ಹೇಳಿದೆ ಇಡೀ ಜೀರ್ಣೋದ್ಧಾರದ ಇಡೀ ದೇವಸ್ಥಾನದ ಕೆಲಸ ನಾನು ಮಾಡ್ತೇನೆ, ನೀವು ಶಕ್ತಿ ಅನುಸಾರ ಕೊಡಬೇಕು ಅಂತೇಳಿ ಹಾಗೇ ಮಾಡಿದ್ದೇನೆ. ಕನಪಾಡಿ ತಾಯಿ ನಾನು, ನನ್ನ ನಂಬಿಕೆಯ ಊರಿನ ದೈವ. ಭಟ್ರು ಭೂತಗಟ್ಟೋರಿಗೆ ತಲೆ ಸರಿಯಿಲ್ಲ ಅಂತ ಹೇಳಿದಾಗ ನೀವು ಖಂಡಿಸಿದ್ರಿ, ನಲಿಕೆ ಸಮಾಜ ಒಂದಷ್ಟು ಜನ ಖಂಡಿಸಿದ್ರು, ಆದರೆ ನೀವು ಏನಾದರೂ ಉಲ್ಟಾ ಹೇಳಿದ ಸ್ಟೇಟ್ಮೆಂಟನ್ನು ಅವರು ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಹೇಳಿಕೆಗೆ ನೀವು ಪ್ರಚಾರ ಕೊಡಲ್ಲ. ಪ್ರಭಾಕರ್ ಭಟ್ರು, ನಾನು ಹೇಳುವಂಥದ್ದು ಇದನ್ನು ರೀಚ್ ಮಾಡುವಲ್ಲೇ ಎಡವುತ್ತಾ ಇದ್ದೀರಾ ಕಾಂಗ್ರೆಸ್ನವರು. ಹಾಗಿದ್ರೆ ಒಂದೇ ಒಂದು ಸ್ಟೇಟ್ಮೆಂಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಭೂತ ಕಟ್ಟು ನಕಲಿಗೆ ತರೆ ಸರಿ ಇಜ್ಜಂತ ಹೇಳಿದ್ದನ್ನೇ, ತಲೆ ಸರಿ ಇಲ್ಲ ಹುಚ್ಚ ಅಂತ ಹೇಳಿದ್ದಾನೆ. ಅದನ್ನು ನಿಮಗೆ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಬಹುದಿತ್ತು, ಇದರಲ್ಲಿ ನೀವು ಎಡವುತ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ, ನಾನು ನನ್ನ ಕಾರ್ಯಕ್ರಮಕ್ಕೆ ಹೋದಾಗ ಹಳ್ಳಿಯಲ್ಲಿ ಇದನ್ನೆಲ್ಲವನ್ನು ಹೇಳ್ತೀನಿ ನಾನು. ಅವರ ಹಿಂದುತ್ವದ ಜಪಕ್ಕೆ ನೀವು ಇದನ್ನ ಈ ಬಾರಿ ತಿರುಗಿ ನಾನು ನೋಡಿ ಒಂದು ಹೇಳ್ತೀನಿ, ಭೂತದ ಅಸ್ತಿತ್ವನ್ನೇ ಪ್ರಶ್ನೆ ಮಾಡಿದಂತಾಯ್ತು. ತುಳುನಾಡಿನ ದೈವದ ನಂಬಿಕೆಯನ್ನೇ ಬೇರೆಯವರಿಗೆ ಇವರು ಹೇಳ್ತಾರೆ, ಪ್ರಶ್ನೆ ಮಾಡಿದಂತಾಯ್ತು. ಬೂಲ್ಯ ಕೊಡೋದು, ಪ್ರಸಾದ ಕೊಡೋದು ನಮ್ಮ ನಂಬಿಕೆ ಪ್ರಕಾರ ದೈವ. ಭೂತ ಕೊಡೋದು, ಭೂತ ಕಟ್ಟುವವನಲ್ಲ, ಭೂತ ಕಟ್ಟುವವನಲ್ಲ.
ಭೂತದ ನಡೆಯಲ್ಲಿ ನಿಂತುಕೊಂಡು ನುಡಿಯನ್ನು ನಾವು ಕೇಳ್ತೀವಿ. ಭೂತದ ನಡೆಯಲ್ಲಿ ನಿಂತುಕೊಂಡು ಭೂತದ ನುಡಿಯನ್ನು ಕೇಳಿ ಅದು ನಾನು ಮಂತ್ರಿಯಾಗಿ ಭೂತದ ನುಡಿಯನ್ನು ನಾನು ಪಾಲಿಸ್ತೇನೆ. ನನ್ನ ಊರಿನ ದೈವದ ಕನಪಾಡಿದಾಯ ದೈವ ಇದೆ, ಆ ಕನಪಾಡಿ ದೈವ ಭೂತ ಕಟ್ಟುವವನಲ್ಲ ನನಗೆ ಹೇಳೋದು, ನನಗೆ ಕನಪಾಡಿದಾಯ ಹೇಳೋದು ಅಂತ ನಾನು ನಂಬಿದ್ದೇನೆ. ಆ ಕನಪಾಡಿದಾಯ ಹೇಳಿದಾಗೆ ನಾನು ಕೇಳ್ತೇನೆ, ಆ ದೈವ ಹೇಳಿದಾಗೆ ನಾನು ಕೇಳ್ತೇನೆ. ಯಾರಾದರೂ ಕೇಳಿ ಇಲ್ಲಿ ಈ ಗ್ರಾಮದಲ್ಲಿ ರಮಣ ಹತ್ರ ಒಂದು ದಿವಸ ತಪ್ಪುವುದಿಲ್ಲ. ಅದು ನಮ್ಮ ಒಂದು ವಿವಾದದ ಸಮಸ್ಯೆ ಪರಿಹಾರ ಮಾಡುವಂಥ ಒಂದು ಸಂದರ್ಭ ಬೆಳಿಗ್ಗಿನ ಹೊತ್ತು. ಅದು ಮುಗಿಸ್ಕೊಂಡು ಏನೇ ಕಾರ್ಯಕ್ರಮ ಅಸೆಂಬ್ಲಿ ಇದ್ದರೂ ಕೂಡ ಅದು ಮುಗಿಸ್ಕೊಂಡು ಹೋಗು. ಬಂಟ್ವಾಳ ಕ್ಷೇತ್ರದಲ್ಲಿ ಪಂಚಾಯತ್ ಕೂಟ ಆಗುತ್ತೆ, ಅದರಲ್ಲಿ ಭೂತದ ದೈವದ ಮುಂದಾಳತ್ವದಲ್ಲಿ ಅದಾಗುವಂಥದ್ದು. ನಾನು ಮಂತ್ರಿಯಾಗಿ ದೈವದ ಮಾತನ್ನು ಕೇಳ್ತೀನಿ, ಅದು ನನ್ನ ನಂಬಿಕೆ. ಹಾಗಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಈ ಒಂದು ವಿಚಾರವನ್ನು ಮುಂದಿಡ್ತೀರಿ ನೀವು ಕೂಡ? ಹಾಗಿದ್ರೆ ನಾವು ಇಟ್ಟಿದ್ದೇವೆ, ನಾವು ಅದನ್ನು ನಮಗೆ ಯಾವ ಸಂದರ್ಭ ಬಂದಾಗ ಎಲ್ಲ ಕಡೆ ಹೇಳ್ತೀವಿ. ಬಂಟ್ವಾಳ ಕ್ಷೇತ್ರದಲ್ಲಿ ರೈಗಳ ಪರವಾಗಿ ಬಿಲ್ಲವರು ಇದ್ದಾರೆ, ಮತ್ತೊಂದು ಕಡೆ ನಿಮ್ಮಿಂದ ಹೋದಂಥ ಹರಿಕೃಷ್ಣ ಬಂಟ್ವಾಳ ಪೂಜಾರಿ ವಿಚಾರ ಇಟ್ಕೊಂಡು ವ್ಯವಸ್ಥಿತವಾಗಿ ಒಂದಷ್ಟು ಬಿಲ್ಲವರನ್ನು ನಿಮ್ಮ ವಿರುದ್ಧ ಎತ್ತಿಕಟ್ಟುವ ಕೆಲಸ ಮಾಡಿದರು. ಈಗ ನೀವು ಹೇಳಿ, ಈ ಕ್ಷೇತ್ರದ ಬಿಲ್ಲವರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಜೊತೆ ಇದ್ದಾರೆ, ಹರಿಕೃಷ್ಣ ಬಂಟ್ವಾಳ ಜೊತೆಯಲ್ಲಿದ್ದಾರೆ? ನನ್ನ ಜೊತೆ ಇದ್ದಾರೆ, ನನಗೆ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಯಾಕೆಂದರೆ ನನ್ನ ಜಾತಿ ಆತೀತ ನಿಲುವು ಅವರಿಗೆ ಸಮಾಧಾನ ತಂದಿದೆ. ನಾನು ಮತೀಯವಾದಿ ಅಲ್ಲ, ನಾನು ಜಾತಿವಾದಿ ಅಲ್ಲ, ನಾನು ಮತೀಯವಾದಿ ಅಲ್ಲ ಅಂತೇಳಿ ಜಾತ್ಯಾತೀತ ಮುಸ್ಲಿಮರು ಹಿಂದೂಗಳು ನನ್ನ ಪರವಾಗಿದ್ದಾರೆ. ನಾನು ಜಾತಿವಾದಿ ಅಲ್ಲ ಅಂತೇಳಿ ಇತರ ಜಾತಿಯವರು ನನ್ನನ್ನು ಪ್ರೀತಿ ಮಾಡ್ತಾರೆ, ಅದೇ ನನಗೆ ಶಕ್ತಿ. ನಾನು ಜಾತಿವಾದಿ ಅಲ್ಲ, ಯಾರೊಬ್ಬನು ಹೇಳೋದಿಲ್ಲ. ನಾನು ಮತೀಯವಾದಿ ಅಲ್ಲ, ಯಾರೊಬ್ಬರು ಹೇಳೋದಿಲ್ಲ. ನನಗೆ ಆರೋಪ ಇದ್ದರೆ ಇನ್ನೊಂದು ಧರ್ಮವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳುವಂಥ ಆರೋಪ ಬಿಟ್ಟರೆ ಬೇರೆ ಯಾವ ಆರೋಪವೂ ಇಲ್ಲ ನನ್ನ ಮೇಲೆ, ನನ್ನ ಪ್ರಾಮಾಣಿಕತೆ ಮೇಲೆ ಕೂಡ ಆರೋಪ ಇಲ್ಲ. ಅಲ್ಲ, ನೀವು ಮತ್ತು ಪೂಜಾರಿಗಳು ಒಂದಾದ್ರಿ, ಈಗ ನಿಮ್ಮ ವಿಚಾರದಲ್ಲಿ ನಡುವಿಗೆ ಬಂದವರು ದೂರ ಆದ್ರಂತೆ, ಹೌದಾ ಅಂತ ಹೇಳಿ? ಅದು ನೋಡಿ, ಪೂಜಾರಿಗಳಿಂದ ದೂರ ಆದ್ರೆ ಮಾತುಕತೆನೇ ಇಲ್ಲ ಅಂತ. ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಬಂದಿದ್ದರು, ನಾವು ಅವರು ಅಲ್ಲಿದ್ದು ಸೋಮೋಟ ಆಗಿ ಹೇಳಿದರು. ಅವ್ರಿಗೆ ಏನೋ ಒಂದು ಮನಸ್ಸಲ್ಲಿ ಬಂತು, ಅವರು ಕೆಲವು ಸಾರಿ ಇಮೋಷನಲ್ ಆಗಿ ಮಾತಾಡ್ತಾರೆ. ರಮಣಾತ್ರೆಯನ್ನು ನೀವು ಗೆಲ್ಲಿಸಬೇಕು, ಅತ್ಯಂತ ಹೆಚ್ಚು ಮತದಲ್ಲಿ ಗೆಲ್ಲಿಸಿದರೆ ನನ್ನ ಮನೆಯಲ್ಲಿ ಊಟ ಹಾಕಿಸ್ತೇನೆ ನಿಮಗೆಲ್ಲರಿಗೂ ಅಂತೇಳಿ. ಅದಕ್ಕೇನು ದೊಡ್ಡ ಮಾತು ಬೇಕಾ ನಮಗೆ? ಮತ್ತು ಇನ್ನು ರಿಪೀಟ್ ಮಾಡಿದರು, ನೀವು ಹೆಚ್ಚು ಹೋಟೆಲ್ ಗೆಲ್ಲಿಸಿದರೆ ಮಾತ್ರ ನಾನು ಊಟ ಹಾಕಿಸೋದು ಅಂತೇಳಿ. ಇವರ ಅಪಪ್ರಚಾರ ಎಲ್ಲಿ ನಡೆಯುತ್ತದೆ? ದೇವರ ನನಗೆ ದೈವ ಬಲ ಇದೆ. ನನಗೆ ಗುರು ಶಿಷ್ಯರ ಸಂಬಂಧ ಹಾಳಾಗಿದೆ. ನಾನು ನಾಗಮಂಡಲದ ವಿಷಯ ಹೇಳಿದೆ, ನನಗೆ ದೈವ ಬಲ ಇದೆ. ನಾನು ವೆಂಕಟರಮಣ ಭಕ್ತ, ಎಲ್ಲಿವರೆಗೆ ನನ್ನ ವೆಂಕಟರಮಣ ದೇವರ ನಂಬಿಕೆ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿ ಬರ್ತೇನೆ. ಇವತ್ತಿಗೂ ಕೂಡ ಯಾವುದೇ ಕೆಲಸ ಮಾಡಿದ್ರು ನನಗೆ ಖಂಡಿತ ಅದರ ಮೇಲೆ ನಂಬಿಕೆ ವಿಶ್ವಾಸ ನನಗೆ ಖಂಡಿತ ಆಗಿದೆ. ನನಗೆ ಮದುವೆ ಫಿಕ್ಸ್ ಆಯಿತು, ಫಿಕ್ಸ್ ಆಗಿ ನಾನು ಎಲ್ಲ ಹಾಲ್ ಅಲ್ಲಿ ಇಲ್ಲಿ ಅಂತ ಕಡೆಗೆ ಕಾಲೇಜ್ SVS ಕಾಲೇಜಿನ ಸಿ ವೆಂಕಟರಮಣ ಸ್ವಾಮಿ ಕಾಲೇಜ್, ನನ್ನ ಮದುವೆ ಆಗಿದ್ದು ವೆಂಕಟರಮಣ ಸ್ವಾಮಿ ಕಾಲೇಜ್. ಆ ಮೊದಲು ಆ ಕಾಲೇಜಲ್ಲಿ ಮದುವೆ ಆಗಿಲ್ಲ, ಆ ನಂತರವೂ ಆ ಕಾಲೇಜಲ್ಲಿ ಮದುವೆ ಆಗಿಲ್ಲ. ಮೊದಲು ಆಗಿಲ್ಲ, ನಂತರವೂ ಆಗಿಲ್ಲ. ನನ್ನ ಶನಿವಾರ ದಿವಸ ನಾನು ವ್ರತ ಹಿಡಿಯುತ್ತೇನೆ ವೆಂಕಟರಮಣ ದೇವರಿಗಾಗಿ. ನನ್ನ ಮಕ್ಕಳು ಇಬ್ಬರು ಹುಟ್ಟಿದ ಶನಿವಾರ ದಿವಸ, ಇಬ್ಬರು ಮಕ್ಕಳು. ಸೊ ಪೂಜಾರಿ ಮನೆಯಲ್ಲಿ ಎಲ್ಲರೂ ಜೊತೆಯಾಗಿ ಊಟ ಮಾಡುವ ಭಾಗ್ಯ ಇದೆ ಆಗಿದ್ರೆ ಈ ಬಾರಿ? ಅಂದರೆ ನನ್ನ ನಂಬಿಕೆಯನ್ನು ನಾನು ಹೇಳೋದು, ನಮ್ಮ ನಂಬಿಕೆ ನನಗೆ ದೇವರ ಆಶೀರ್ವಾದ ಖಂಡಿತ ಇದೆ ಅಂತ ಹೇಳು. ನಮ್ಮ ನಂಬಿಕೆ ವೆಂಕಟರಮಣ ದೇವರು ನನ್ನ ನಂಬಿಕೆ. ನಾನು ನನ್ನ ಕುಟುಂಬದ ಒಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಬಿಳ್ಳಿಪ್ಪಾಡಿ ಕುಟುಂಬಸ್ಥರದು. ನಮ್ಮಲ್ಲಿ ಕುಟುಂಬ ನಮ್ಮ ದೊಡ್ಡದು. 32,000 ಮುಡಿ ಅಕ್ಕಿಯ ಒಂದು ಜಾಗ, 32,000 ನಮ್ಮ ಎಂಟೈರ್ ಫ್ಯಾಮಿಲಿ 5 ತಾಲೂಕಲ್ಲಿ. ಆದರೆ ಆ ದೇವಸ್ಥಾನದ ಕೆಲಸ ಮಾಡಲಿಕ್ಕೆ ನಾನು ಸಿಕ್ಕಿದ್ದು ಕಡೆಗೆ, ಜೀರ್ಣೋದ್ಧಾರ ಮಾಡಲಿಕ್ಕೆ. ದೊಡ್ಡ ದೊಡ್ಡ ಜನ ಇದ್ದಾರೆ ನಮ್ಮಲ್ಲಿ, ನನ್ನ ಕುಟುಂಬದಲ್ಲಿ. ಬಂಟರ ಸಮಾಜದಲ್ಲಿ ಬೆಳ್ಳಿಪಾಡಿ ಅಂತ ಹೇಳಿ ದೊಡ್ಡ ಮನೆತನ.
ನಮ್ಮದು ಒಟ್ಟು ಇಡೀ ಫ್ಯಾಮಿಲಿಯಲ್ಲಿ 32,000 ಮುಡಿ ಅಕ್ಕಿಯ ಜಾಗ ಎಲ್ಲ ತಾಲೂಕಲ್ಲಿದೆ. ಒಂದು ಮನೆತನದವರು ಒಂದು ತಾಲೂಕಲ್ಲಿ ಇರ್ತದೆ ಅವರ ಜಮೀನು, 5 ತಾಲೂಕಲ್ಲಿ ಜಮೀನು ಇರತಕ್ಕಂಥ ಫ್ಯಾಮಿಲಿ ನಮ್ಮದು. ನಾವು ಒಂದೇ ಒಂದು ಗೇಣಿದಾರರಿಗೆ ನನ್ನ ಕಡೆಯಿಂದಾಗಲಿ ನಮ್ಮ ತಂದೆ ಕಡೆಯಿಂದಾಗಲಿ ಒಂದೇ ಪ್ರಕರಣಕ್ಕೆ ನಾವು ವಿರೋಧ ಮಾಡಲಿಲ್ಲ. ನಾವು ಹೈಕೋರ್ಟಿನ ಮೆತ್ತಲು ಹತ್ತಲಿಲ್ಲ. ಭೂ ನ್ಯಾಯಮಂಡಳಿ ಏನು ಆಗಿದೆ ಅದನ್ನು ಭೂ ನ್ಯಾಯ ಮಂಡಳಿಯ ಹತ್ತಿರ ಹೋಗಿ ನನ್ನ ತಂದೆ ನಿಂತು ಹೌದು ಅಂತ ಹೇಳಿದರು. ನೀನು ಟೆನೆಂಟ್ ಹೌದಾ? ಹೌದು. ಅಲ್ಲ, ಬಂಟ ವರ್ಸಸ್ ಬಂಟ ಕದನ ಈ ಬಾರಿ ಈ ಕ್ಷೇತ್ರದಲ್ಲಿ ನಿಮ್ಮ ಬಂಟ್ರು ನಿಮ್ಮ ಕೈ ಹಿಡಿತಾರಂತ ಧೈರ್ಯ ಇದೆ ನಿಮಗೆ? ಬಂಟ್ರು ಬಂಟ್ರು ಜಗಳ ಮಾಡಿಸೋ ಭಟ್ರು, ಬಂಟ್ರು ಬಂಟ್ರು ನನ್ನ ಜಗಳ ಮಾಡಿಸಿದ್ದು ಯಾರು? ಭಟ್ರು ಜಗಳ ಮಾಡಿಸ್ತಿದ್ದಾರೆ. ಈಗ ಹಣ ಹಣಿ ಬರುವಾಗ ಇಲ್ಲಿ ಕ್ಷೇತ್ರದ ಜನರು ಬೇಕಲ್ಲ, 5 ವರ್ಷ ಜಗಳ ಮಾಡಿಸಿದ್ರು, ಚುನಾವಣೆ ಬಂದಾಗ ಅವರಿಂದ ಒಂದೇ ಮತ ಬರೋದಲ್ವಾ? ಅದು ಜನರು ಅರ್ಥ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ನೋಡಿ, ಇದರಿಂದ ನಾನು ಹೇಳಿದೆ, ಅದಕ್ಕಾಗಿ ಕಳೆದ ಸರಿ ಹೇಳಿದೆ, ಅವನೇನು ನನಗೆ ಸ್ಪರ್ಧಿ ಅಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವರು ಕಳೆದ ಸಾರಿ ಅವರು ಮ್ಯಾಚಿಗೆ ಸ್ವಲ್ಪ ದಿನ ಇರುವಾಗ ಬ್ಯಾಟ್ ಇಟ್ಕೊಂಡು ಬಂದರು, ಈಗ 4 ವರ್ಷದಿಂದ ಫೀಲ್ಡಲ್ಲೇ ಇದ್ದಾರೆ. ಈ ಬಾರಿ ಇನ್ನಿಂಗ್ಸ್ ರಾಜಕೀಯದಲ್ಲಿ ಹೊಸ ಇನ್ನಿಂಗ್ಸ್ ಆರಂಭಿಸಬೇಕಂತ ತವಕದಲ್ಲಿದ್ದಾರೆ. ಎಲ್ಲ ಫೀಲ್ಡಿಂಗಲ್ಲಿ ಅವರಿಗೆ ಇರಲಿಲ್ಲ, ನಾನು 100-100 ಫೀಲ್ಡಿಂಗಲ್ಲಿದ್ದೆ. ಕ್ರಿಕೆಟ್ ಆಟದ ಫೀಲ್ಡಿಂಗಲ್ಲಿ ನಾನು 100-100 ಇದ್ದೇನೆ. ಅವರು ಮೊನ್ನೆ 6 ನಂತರ ಮತ್ತೆ ಫೀಲ್ಡಿಂಗ್ ಬಂದದ್ದು. ಯಾವುದೋ ಅಲ್ಲಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬರ್ತಿದ್ರು ಹೋಗ್ತಿದ್ರು. ನಿಜವಾದ ಫೀಲ್ಡಿಂಗ್ ಬಂದಂದು ಮೊನ್ನೆ 6 ಹಿಂದೆ. ಅದೇ 4 ವರ್ಷದಲ್ಲಿ ಫೀಲ್ಡಲ್ಲಿ ಇರಲಿಲ್ಲ ಅವರು. ಫೀಲ್ಡಲ್ಲಿ ಇದ್ದರು ಯಾವಾಗ ಒಂದ್ಸರಿ ಬರ್ತಾರೆ. ಅದೊಂದು ಗ್ಯಾಸು ಹಂಚುವಂಥ ಕಾರ್ಯಕ್ರಮ, ಅದು ಕಾನೂನು ಒಬ್ಬ ಚುನಾಯಿತ ಜನ, ಅವನು ಪಂಚಾಯತ್ ಈ ತಾಲೂಕಿನ ಮತದಾರ ಅಲ್ಲ, ಒಂದು ಪಂಚಾಯತ್ ಸದಸ್ಯರಲ್ಲ. ಅವರು ಗ್ಯಾಸನ್ನು ಹಂಚೋದು, ಅವ್ರದ್ದು ಯಾವುದೊಂದು ಒಂದು ಗ್ರಾಮಕ್ಕೆ ಒಂದೆರಡು ಬರೋದು, ಅದು ನಿಜವಾಗಲೇ ಚುನಾಯಿತ ಜನಪ್ರತಿನಿಧಿ ಕೊಡಬೇಕು. ಇದು ಇಲ್ಲಿ ಸ್ಟೇಟ್ ರಾಜ್ಯ ಸರ್ಕಾರದ ಗ್ಯಾಸ್ ಇರ್ತದೆ, ಇದೆ ರಾಜ್ಯ ಸರ್ಕಾರದ, ನನ್ನ ಫಾರೆಸ್ಟ್ ಇಲಾಖೆ ಗ್ಯಾಸ್ ಇದೆ, ಅದು ಹಂಚೋದು ಯಾರು? ಅಲ್ಲಿ ಹಂಗಾರ ಹಂಚೋದು, ಹಂಗಾರ ನಮ್ಮ ಪಾರ್ಟಿಯ. ಹಾಗೇನೆ ಕೇಂದ್ರ ಸರ್ಕಾರದ ಗ್ಯಾಸ್ ಕೊಡುವಂಥದ್ದೊಂದು ಏನು ಏನು ಅದು ಗ್ಯಾಸ್ ಉಜ್ವಲ ಯೋಜನೆ, ಉಜ್ವಲ ಅದು ಬಂದದ್ದು ಜುಜುಬಿ ಕೆಲವೇ ಜನರಿಗೆ, ಅದನ್ನು ಹಂಚೋದು ಇವರೇ, ಅದು ಪಕ್ಷದ ಪ್ರೋಗ್ರಾಮ್. ಅಂಥ ಜನ ಇವರು, ಇವರಿಗೆ ಇವರು ಏನಾದರೂ ಇವರು ಬಿಟ್ಟು ಮಾಡಿದರೆ ಅದಕ್ಕೆ ಗಲಾಟೆ ಮಾಡ್ತಾರೆ, ಓ ನಮ್ಮ ಎಮ್ ಎಲ್ ಬಿಟ್ಟು ಕೊಟ್ಟರು ಅಂತೇಳಿ. ಹಾಗಿದ್ರೆ ರೈಗಳು ಫೀಲ್ಡಲ್ಲಿ ಇರುವಷ್ಟು ಸಮಯ ಅವರು ಇನ್ನಿಂಗ್ಸ್ ಓಪನ್ ಮಾಡಲಾಗಿದೆ? ಖಂಡಿತ ಮಾಡೋದಿಲ್ಲ, ಇನ್ನೂ ಕೂಡ ನೆಟ್ ಪ್ರಾಕ್ಟೀಸ್ ಆಗಬೇಕು. ಇನ್ನಿಂಗ್ ಮಾಡಿದರೆ 5 ಅವರು ಅನುಭವಿಸ್ಬೇಕಾಗ್ತದೆ, ಅಂದರೆ ಜನರಿಗೆ ಗೊತ್ತಾಗ್ತದೆ, ಗೊತ್ತಿದೆ. ನಿಮ್ಮ ರಾಜಕೀಯ ಅನುಭವದಲ್ಲಿ ಹೇಳ್ತಾ ಇದ್ರಿ ಅವರಿಗೆ ಒಂದು ಕಿವಿ ಮಾತಿದ್ದು. ಕಿವಿ ಮಾತಂದರೆ ನಾನು ಕಿವಿ ಮಾತಲ್ಲ, ರಾಜೇಶ್ ನಾಯಕ ನಾನಲ್ಲಿ ಎಮ್ ಎಲ್ ಎದ್ದೆ ಗಂಜಿಮಠ ಅವರ ಏರಿಯಾದಲ್ಲಿ. ನನಗೆ ಅತ್ಯಂತ ಹೆಚ್ಚು ಗೌರವ ಕೊಡುವಂಥ ವ್ಯಕ್ತಿ ಆವಾಗ ಅಲ್ಲ ಅಂತ ಹೇಳಿ ಅವರು ಎಲ್ಲ ಕೆಲಸ ಕಾರ್ಯದಲ್ಲಿ ನಮ್ಮ ಜೊತೆ ಬರ್ತಿದ್ರು, ಪೂರ್ಣ ಸಮಸ್ಯೆಗಳು ಏನೇ ಇದ್ದರೂ ಕೂಡ. ಅವರಿಗೆ ಊರಿಗೆ ಹೋದಾಗ ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಬರ್ತಿದ್ರು. ಆದ್ದರಿಂದಾಗಿ ನನಗೆ ಇವತ್ತು ಹೊಸ ಪರಿಚಯ ಅಲ್ಲ. ನಿಮ್ಮ ಸಂಬಂಧ ಈಗಲೂ ಒಳ್ಳೆಯದಿದ್ದಾಗಿದೆ? ಒಳ್ಳೆದಲ್ಲ, ಒಳ್ಳೆದಂತ ಹೇಳೋದಿಲ್ಲ ನಾನು, ಈಗಿನ ನಡವಳಿಕೆ ರಾಜಕೀಯ ಹೊರತುಪಡಿಸಿ, ರಾಜಕೀಯದಲ್ಲಿ ಹೋದ್ಮೇಲೆ ಅವರ ನಡವಳಿಕೆಯಲ್ಲಿ ತಿದ್ದುಪಡಿ ಆಗಿದೆ, ಅದಾಗಬಾರ್ದಿತ್ತು. ನನಗೆ ಯಾರು ಹೇಳಿದರು ರಾಜೇಶ್ ನಾಯ್ಕ ಓಟಿಗೆ ನಿಲ್ತಾರಂತ? ಅವರು ರಾಜಕೀಯದಲ್ಲಿ ಇರಲಿಲ್ಲ, ಪಕ್ಷದಲ್ಲಿ ಒಬ್ಬ ಸಕ್ರಿಯವಾಗಿದ್ದು ನಿಂತಾಗ ನನಗೆ ಅದು ಆಶ್ಚರ್ಯ ಆಗುವುದಿಲ್ಲ. ಯಾರು ಹೇಳಿದ್ರು ರಾಜೇಶ್ ನಾಯ್ಕ ನಿಲ್ತಾರೆ? ಇದು ನನ್ನ ಮನದಾಳದ ಮಾತು. ನಾನು ಹೇಳಿದೆ ರಾಜೇಶ್ ನಾಯ್ಕ ನಿಲ್ಲಕ್ಕೆ ಇಲ್ಲಲ್ಲ, ಅಲ್ಲ ಅವ್ನು ನಿಲ್ತಾರೆ. ನಾನು ಮತ್ತೆ ಹೇಳಿದೆ ನಿಲ್ಲಕ್ಕೆ ಇಲ್ಲಲ್ಲ, ರಾಜಕೀಯವಾಗಿ ನನಗೂ ಅವನಿಗೂ ಯಾವುದೇ ಒಂದು ಭಿನ್ನ ಅಭಿಪ್ರಾಯಗಳು ಇಲ್ಲ, ಏನಿಲ್ಲ, ಚಂದವಾಗಿದ್ದಾರೆ, ನಗ್ತಾ ಮಾತಾಡ್ತಾರೆ, ನಗ್ತಾ ಮಾತಾಡ್ತಾರೆ, ಚಂದ ಮಾತಾಡ್ತಾರೆ. ನನ್ನಲ್ಲಿ ಗೌರವದಿಂದ ನಾವು ಅವನಿಗೆ ಗೌರವ ಕೊಡ್ತಿದ್ದೆ, ಅವನು ನನಗೆ ಗೌರವ ಕೊಡ್ತಿದ್ದೆ. ನಾನು ಪ್ರೀತಿ ವಿಶ್ವಾಸಲ್ಲಿದ್ದೆ, ಭಾಳ ದೊಡ್ಡ ಪ್ರೀತಿ ವಿಶ್ವಾಸದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಅವನ್ನು ಎತ್ತುಕಟ್ಟುವಲ್ಲಿ ಕೆಲವು ಜನ ಯಶಸ್ವಿ ಆದರು, ಅದು ಅವರು ಯೋಚನೆ ಮಾಡಲಿಲ್ಲ, ಬೇಡ.
ಅವರು ಯೋಚನೆ ಮಾಡಲಿಲ್ಲ, ಅದು ಬೇಡ, ನಮಗೆ ಬೇಡ. ರೈಗಳೇ ಅದು ಅವರಿಗೆ ಅನುಭವಕ್ಕೆ ಬರ್ಬೋದು ಒಂದೊಂದು ದಿವಸ. ಈ ಜಿಲ್ಲೆಯಲ್ಲಿ ಕೋಮುವಾದದ ವಿಚಾರದಿಂದ ಗಲಾಟೆ, ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಈ ಜಿಲ್ಲೆಯ ಹಲವು ಪ್ರಜ್ಞಾವಂತ ನಾಗರಿಕ ಹೇಳುವಂಥದ್ದು, ನಮ್ಗೆ ಇದೆಲ್ಲ ಬೇಡ, ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು. ಖಂಡಿತ ರೈಗಳು ಕೂಡ ಸಾಮರಸ್ಯ ಮತ್ತು ಮತೀಯ ಕೋಮುವಾದವನ್ನು ತೀವ್ರವಾಗಿ ವಿರೋಧಿಸ್ತಾ ಬಂದವರು. ಈ ಜಿಲ್ಲೆಯ ಹಲವು ಪ್ರಜ್ಞಾವಂತ ಜನರು ಕೂಡ ಅದರ ಬಗ್ಗೆನೇ ನಂಬಿಕೆ ಇಟ್ಟವರು. ಯಾಕಂದರೆ ಇಲ್ಲಿ ಜಗಳ ಆಗುವಂಥದ್ದು 10% ಜನರಿಗೆ ಮಾತ್ರ ಅವರ ರಾಜಕೀಯ ಬೇಳೆ ಬೇಯೋದಕ್ಕೆ ಲಾಭಕ್ಕೆ. ಇದು ಹಿಂದೂ ಮತೀಯವಾದದಲ್ಲಿ ಮುಸ್ಲಿಂ ಮತೀಯವಾದದಲ್ಲಿ ಇಬ್ಬರಿಗೂ ಕೂಡ ಅವರ ರಾಜಕೀಯ ಬೇಳೆ ಬೇಯೋದಕ್ಕೆ 10% ಜನರಿಗೆ ಇದು ಜಗಳ ಬೇಕು. ಜಿಲ್ಲೆಯ 90% ಜನರಿಗೆ ಜಗಳ ಬೇಡ. ನಮಗೆ ಎರಡೂ ಮತೀಯವಾದವನ್ನು ವಿರೋಧಿಸಿ ಬಂದಂತಹ ರೈಗಳು ಮತ್ತು ಸಾಮರಸ್ಯ ನಡಿಗೆಯಿಂದ ಎರಡೂ ಮತೀಯವಾದ ಸಂಘಟನೆಯನ್ನು ಹೊರಗಿಟ್ಟ ರೈಗಳು, SDPI ಈ ಬಾರಿ ಚುನಾವಣಾ ಕಣದಿಂದ ಹೊರಬಂದ ವಿಚಾರದಲ್ಲಿ ನಿಮ್ಮ ವ್ಯೂ ಆಫ್ ಪಾಯಿಂಟ್ ಏನು ರೈಗಳೇ? ನಾನು ಹೊರಗೆ ಇಡುವಲ್ಲಿ ನನ್ನ ಪಾತ್ರ ಏನಿಲ್ಲ. ಅವರು ಮೂರು ಕಡೆ ಸ್ಪರ್ಧೆ ಮಾಡ್ತಾರೆ. ನಮಗೂ ಕಾಂಗ್ರೆಸ್ಗೆ ಅವ್ರಿಗೆ ಒಪ್ಪಂದ ಆಗಿದ್ದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆ ಅಪಪ್ರಚಾರ ಒಪ್ಪಂದ ಅಂತ ಹೇಳಿದ್ರೆ ಒಂದು ಸಿಟ್ಟ ಎರಡು ಸಿಟ್ಟ ಅವ್ರು ಬಿಟ್ಕೊಡ್ಬೇಕಲ್ವಾ? ಒಪ್ಪಂದ ಅಂದ್ರೆ ಏನು? ನೀವೊಂದು ಪಕ್ಷ, ನಾನೊಂದು ಪಕ್ಷ, ನಿಮ್ಮದೊಂದು ಪ್ರಾದೇಶಿಕ ಪಕ್ಷ, ನನ್ನದೊಂದು ಪಕ್ಷ, ರಾಷ್ಟ್ರೀಯ ಪಕ್ಷ. ನಿಮಗೂ ನಾವು ಒಪ್ಪಂದ ಮಾಡಬೇಕಾದ್ರೆ ಇವತ್ತು JDS BSP ಅಂತ ಅವ್ರಿಗೆ ಕೆಲವು ಸೀಟ್ ಬಿಟ್ಕೊಡ್ಬೇಕಲ್ಲ. JDS ಅಂತದ್ದು ಒಪ್ಪಂದ, ಅದನ್ನು ಒಪ್ಪಂದ ಅಂತ ಹೇಳು. ಇದು ನಾವು ಅವ್ರಿಗೆ ಒಂದೇ ಒಂದು ಸೀಟ್ ಬಿಟ್ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಅಲ್ಲ, ಆದರೆ ಅವರ ಉದ್ದೇಶ ನೋಡುವಾಗ ಸ್ವಲ್ಪ ಇದಾಗ್ತಾ ಇದೆ. ಅವರ ಉದ್ದೇಶ ಏನು? ಈ ಜಿಲ್ಲೆಯಲ್ಲಿ ಮತ್ತು 2019 ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ BJP ಜಯಿಸಬಾರದು ಅಥವಾ ತೀವ್ರ ಮತೀಯವಾದವನ್ನು ಸಪೋರ್ಟ್ ಮಾಡುವವರು ವಿನ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಅವರು. ಅವರ ಉದ್ದೇಶ ನೋಡುವಾಗ ನಮಗೆಲ್ಲೋ ಒಂದು ಸ್ವಲ್ಪ ಡೌಟ್ ಆಗ್ತದೆ. ನಾನು ಅವರ ಜೊತೆ ಯಾವುದೇ ಸಂಬಂಧ ಇಟ್ಕೊಂಡು ಮಾತಾಡಲಿಲ್ಲ. ನಾನು ಅವರ ಪಕ್ಷದ ನಿಲುವಿನ ಪ್ರಕಾರ ವಾಪಸ್ ತಗೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಅಲ್ಲ, ನಿಮ್ಮ ಜಮೀರ್ ಅಹಮದ್ ಅವರು ಏನು ಮಾತುಕತೆ ಮಾಡಿದ್ದು? ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ತಿಳ್ಕೊಂಡಾಗೆ ಅವರು ಮೂರು ಕಡೆ ಸ್ಪರ್ಧೆ ಮಾಡ್ತಾರೆ ಅಂತ ಮೂರು ಕಡೆ ಗೊತ್ತಿಲ್ಲ. ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿ ಇರುವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅವರು. ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿ ಇರುವ ಒಂದು ಕ್ಷೇತ್ರದಲ್ಲಿ SDPI ಸ್ಪರ್ಧೆ ಇದೆ. ಅವರಿಗೆ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಿರಿ, ಅವರು ಗೆಲ್ಲುವ ಅವಕಾಶ ಇದ್ದಲ್ಲಿ ಸ್ಪರ್ಧೆ ಮಾಡ್ತಾರೆ. ಸುಮ್ಮನೆ ಅವರಿಗೆ ಅನುಕೂಲ ಇಲ್ಲದಲ್ಲಿ ಯಾಕೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿರಬೇಕು. ಈಗ ಕಳೆದ ಸಾರಿ ಅವರಿಗೆ 7,000 ಓಟು ಬಂದಿದೆ, ಈ ಸಾರಿ ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಅಂತ ಹೇಳ. ಅದರಿಂದಾಗಿ ಅಲ್ಲಿ ಅವರು 3,000 ಓಟಲ್ಲಿ ಸೋತಿದ್ದೆ, ಬರೀ ಅಷ್ಟು ಫೈಟ್ ಕೊಟ್ಟಿದೆ. ಆದ್ದರಿಂದ ವಿಶ್ವಾಸ ನನಗೆ ಗೆಲ್ಲುವ ಚಾನ್ಸಸ್ ಇದೆ. ಅದಕ್ಕಾಗಿ ಅಲ್ಲಿ ಸ್ಪರ್ಧೆ. ಬಂಟ್ವಾಳದ JDS ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ದಿವಸ ಹೇಳಿದ ಮಾತು, ಕಾಂಗ್ರೆಸ್ನ ಮೃದು ಹಿಂದುತ್ವ ಮತ್ತು BJPಯ ಗಟ್ಟಿ ಹಿಂದುತ್ವವನ್ನು ಸೋಲಿಸುವ ದೃಷ್ಟಿಯಿಂದ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ. ಎರಡು ದಿವಸದಲ್ಲಿ ಎಲ್ಲ ಬದಲಾಯಿತು ಹಾಗಿದ್ರೆ ಅಂತ ರೇವಣ್ಣ ಹೇಳ್ತಾರೆ. ಈ ರಾಜ್ಯದಲ್ಲಿ BJP ಪಕ್ಷನೇ ಇರಲಿಲ್ಲ. ನನ್ನ ತಮ್ಮ ಕುಮಾರಸ್ವಾಮಿ ಸತ್ತ ಕುದುರೆಯನ್ನು ಜೀವ ಮಾಡಿದವನು ಅಂತೇಳಿ. ಅದಕ್ಕೆ ಅವನು ಯಾರ ಅಭ್ಯರ್ಥಿಯಾಗಿ ಏನು ಮಾತಾಡಿದ್ರೆ ಅವನಿಗೆ ತಿಳುವಳಿಕೆ ಕೊರತೆ ಇದೆ ಅಂತ ನಾನು ಹೇಳಬೇಕು. ರಮಣಾಥ್ ರೈಗಳು, ಮನಸ್ಸಿನ ಆಂತರ್ಯದಿಂದ ಹೇಳಿ, SDPI ಸ್ಪರ್ಧೆಯಿಂದ ಹಿಂದೆ ಸರಿದದ್ದು ನಿಮಗೆ ಸಂತೋಷ ಆಗಿದೆಯೇ ಇಲ್ವಾ? ಸಂತೋಷ ಮತ್ತು ಬೇಸರ ಅದು ವಿಷಯ ಅಲ್ಲ. ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ 8ನೇ ಸ್ವಾರ ಸ್ಪರ್ಧೆ ಮಾಡ್ತಾನೆ. ಯಾರು JDS ಮಾಡ್ತಾರ, SDPI ಮಾಡ್ತಾರ, ಪಕ್ಷೇತರ ಮಾಡ್ತಾರ, ಇನ್ನೊಂದು ಪಕ್ಷ ಮಾಡ್ತಾರ, ಮತ್ತೊಂದು ಪಕ್ಷ ಮಾಡ್ತಾರ, BJP ಅದು ನನಗೆ ಯಾಕೆ? ಇಟ್ ಈಸ್ ನಾಟ್ ಮೈ ನನ್ನ ಇದು ಅಲ್ಲ ಅದು. ಅದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ನಾನು ಮತದಾರರಲ್ಲಿ ವಿನಂತಿ ಮಾಡೋದಿಷ್ಟೇ, ನಮ್ಮ ಅಭಿವೃದ್ಧಿ ನೋಡಿ ಮತ ಕೊಡಿ, ಅಪಪ್ರಚಾರಕ್ಕೆ ಬೆಲೆ ಕೊಡಬೇಡಿ. ಮತ ಧ್ರುವೀಕರಣ ದೃಷ್ಟಿಯಿಂದ ನೋಡಿದ್ರೆ SDPI ಸ್ಪರ್ಧೆಯಿಂದ ಹಿಂದೆ ಸರಿದದ್ದು ನಿಮಗೆ ಒಂದು 5,000-6,000 ಪ್ಲಸ್ ಆಗುವ ಸಾಧ್ಯತೆಗಳು. ಸೊ ನಿಮ್ಗೆ ಖುಷಿಯಾಗಲ್ವಾಗಿದ್ರೆ? ಅಲ್ಲ ನೋಡಿ, ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಅವರು ಏನಿಲ್ಲದ್ರೆ ಅವರು ಜಾತ್ಯತೀತ ಶಕ್ತಿಗಳು ಬರಬೇಕು ಅಂತ ಅವ್ರು ಹೇಳಿದ್ದಾರೆ. ಅದು ಇನ್ನು ಯಾವ ಆಧಾರದಲ್ಲಿ ಅಂತ ನಮಗೆ ಅದು ಜನ ಅದನ್ನು ಹೇಗೆ ತೆಗೊಳ್ತಾರೆ ಅಂತ ನಾವು ನೋಡಬೇಕು. ಈಗ ಒಂದು ವಿಷಯದಲ್ಲಿ ನಾನು ಮೊದಲೇ ಹೇಳಿದ್ದೆ, ಇದು ನಮ್ಮ ಭಾರತೀಯ ಸಾಹಿತ್ಯ ಅಕಾಡೆಮಿಯಲ್ಲಿ ಮಾತು ವೈರಲ್ ಆಯ್ತಲ್ಲ, ನಾನು ಅವಾಗಲೇ ಹೇಳಿದ್ದೀನಿ, ನನ್ನ
ಕ್ಷೇತ್ರದ ಜಾತ್ಯತೀತ ಮುಸ್ಲಿಮರು ನನಗೆ ಸಹಾಯ ಮಾಡಿದ್ದಾರೆ. ಅದರಲ್ಲಿ ಅವರ ಕೃತಜ್ಞತೆ ಸಲ್ಲಿಸಲು ತಪ್ಪೇನಿಲ್ಲ. ನಾನು ಒಂದು ವೇಳೆ 50-60 ಸಾವಿರ ಮತದಾರರು ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇಬ್ರಾಹಿಂ ಮಾಸ್ಟರ್ಗೆ ಒಂದು 15,000 ಓಟ್ ಬೀಳ್ತಿದ್ರೆ ನಾನು ಮಾಜಿ ಆಗ್ತಿದ್ದೆ. ನಾನು ಅದನ್ನೇ ಹೇಳಿದ್ದೆ. ಅದನ್ನು ನಾನು ಬ್ಯಾರಿ ಅಕಾಡೆಮಿಯಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಿ ಅಂತ ಹೇಳಿದ್ದನ್ನು ಅವರನ್ನು ನಾನು ಕೃತಜ್ಞತೆ ಹೇಳಿದ್ದೆ. ತಪ್ಪೇನಿಲ್ಲ. ಅದನ್ನು ಅಪಪ್ರಚಾರ ಮಾಡ್ತಾರೆ. ಅದು ಅಪಪ್ರಚಾರಕ್ಕೆ ನಾನು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡವನು. ಇಲ್ಲಿ ದೋರ್ಜ್ ಗಲಾಟೆ ಆದಾಗ ನಾನು ಏನು ಮಾಡಲಿಲ್ಲ. ನನಗೆ ತಮಾಷೆ ಮಾಡಿದೆ ಕೆಲವು ಜನ. ನಾನು ಸಹ ಒಂದು ಪವಿತ್ರ ಮಸೀದಿ ಇದೆ ಅಲ್ಲಿ ಪ್ರಾರ್ಥನೆ ಮಾಡಿದೆ. ನಾನು ಒಂದು ರಾಜರಾಜೇಶ್ವರ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದೆ. ಒಂದು ಚರ್ಚಲ್ಲಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆಯ ಫಲವ ಇನ್ನೊಂದು ಗೊತ್ತಿಲ್ಲ. ಅಂತೂ ಸಾಮರಸ್ಯ ನೆಲೆಯೂರುವಂತ ಆಗಿದೆ. ಇದು ಉದ್ದೇಶಿತ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಈ ಹತ್ಯೆಗಳಾಗತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಹಿಂದೆ ಇರತಕ್ಕಂಥದ್ದು ಯಾರು ಅಂತ ಹೇಳೋದನ್ನು ಜನ ತಿಳ್ಕೊಳ್ಬೇಕು. ನಾವು ಹೇಳಿದ್ರೆ ರಾಜಕೀಯ ಆಗುತ್ತೆ. ಈ ಗಲಭೆಗೆ ಕಾರಣರು ಯಾರು? ಹತ್ಯೆ ಮಾಡಿದವ್ರಿಗೆ ಬೆಂಬಲ ಕೊಡುವವರು ಯಾರು? ಆ ಹತ್ಯೆ ಮಾಡಿದ ಆರೋಪಿಗಳು ಯಾರ ಜೊತೆ ಇದ್ದಾರೆ? ಇದು ಮೂಲಭೂತವಾಗಿ ಜನ ತಿಳ್ಕೊಳ್ಬೇಕು. ಆರೋಪಿಗಳು ಯಾರ ಜೊತೆ ಇದ್ದಾರೆ? ಆರೋಪಿಗಳಿಗೆ ವಕಾಲತ್ ಮಾಡುವವರು ಯಾರು? ಒಂದು ಸಂಘಟನೆಯವರು ಮಾಡ್ತಾರೆ. ಒಬ್ಬ ವ್ಯಕ್ತಿ ಜೈಲಲ್ಲಿ ಕೂತು ಹತ್ಯೆಯಲ್ಲಿ ಅವನು ಪಾತ್ರ ವಹಿಸಿದ್ದಾನೆ. ಮೂರನೇ ಹತ್ಯೆ ಅವನಿಗೆ. ಅಲ್ಲ, ಜೈಲಲ್ಲಿ ಅಂತ ನೀವೇ ಪದ ಯೂಸ್ ಮಾಡಿದ್ರಿ. ಅದರ ಕಾನೂನು ಸುವ್ಯವಸ್ಥೆ ಬಗ್ಗೆ? ಕಾನೂನು ಸುವ್ಯವಸ್ಥೆ ನೋಡಿ, ಇದು ಭಾಳ ಸಮಯಗಳಿಂದ ಈ ಥರ ಆಗಿರ್ತಕ್ಕಂಥದ್ದು ಇದೆ. ಕಾನೂನು ಸುವ್ಯವಸ್ಥೆ ಅದು ಕೆಲವು ಸರಿ ಜೈಲಲ್ಲಿ ಹಿಂದೆ ಕೂಡ ಆಗಿದೆ. ಈ ಥರ ಆಗ್ತದೆ. ಅದರ ಮೇಲೆ ಗಮನ ಹರಿಸಿದೆ ಸರ್ಕಾರ. 6 ಬಾರಿ ಜಾತ್ಯಾತೀತ ನಿಲುವಿನ ಮುಸ್ಲಿಮರು ನಿಮ್ಮ ಕೈ ಹಿಡಿದಿದ್ದಾರೆ. ಖಂಡಿತ ಹಿಡಿದಿದ್ದಾರೆ. ಅದರ ಜೊತೆಗೆ ನಿಜವಾದ ಹಿಂದುತ್ವವನ್ನು ಒಪ್ಪಿಕೊಂಡಂಥ ಜನರು ಕೂಡ ನಿಮ್ಮ ಕೈ ಹಿಡಿದಿದ್ದಾರೆ ಈ ಕ್ಷೇತ್ರದಲ್ಲಿ. ಹಿಡಿದ್ದಾರೆ. ಆದರೆ ಈ ಬಾರಿ ನಾನು 6 ಸಾರಿ ಗೆಲ್ಲಬೇಕಾದ್ರೆ ಬರೀ ಒಂದು ಸಮುದಾಯದ ಓಟಲ್ಲಿ ಗೆಲ್ಲುವಂಥದ್ದಲ್ಲ. ಇವರು ಹೇಳ್ತಾರೆ, ಇವರು ಹಿಂದೂಗಳ ಓಟು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದರೂ ಕೂಡ ಅದನ್ನು ನಂಬುವಂಥ ಮೂರ್ಖರು ನನ್ನ ಕ್ಷೇತ್ರದಲ್ಲಿ ಯಾರಿಲ್ಲ. ಅದು ನಂಬುವಂಥ ಮೂರ್ಖರು ಇಲ್ಲ ನನ್ನ ಕ್ಷೇತ್ರದಲ್ಲಿ. ನನ್ನ ಕ್ಷೇತ್ರ ಜನನು ಬುದ್ಧಿವಂತರೇ. ಅಲ್ಲ, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಕಾರ್ಯಕ್ರಮದಲ್ಲಿ ನೀವು ಹಿಂದೂಗಳ ಓಟು ಬೇಡ ಅಂತ ಎಲ್ಲಿ ಹೇಳಲಿಲ್ಲ. ಆದರೆ ನಾನು ಕೇಳುವಂಥದ್ದು, ಅವರು ಹೇಳಿಕೊಂಡು ಬರುವುದಕ್ಕೆ, ಅಪಪ್ರಚಾರ ಮಾಡೋದಕ್ಕೆ ನೀವು ಬಲವಾಗಿ ಪ್ರೂವ್ ಮಾಡಿಕೊಂಡು ಯಾಕೆ ಹೋಗೋದಿಲ್ಲ ಇನ್ನೊಂದು ಸೈಡಲ್ಲಿ? ನಾನು ಹೇಳಿದ್ದೇನೆ ಸಾಕಷ್ಟು ಕಡೆಗಳಲ್ಲಿ ಈ ಥರ. ನಾನು ಯಾವತ್ತೂ ಕೂಡ ಹಿಂದೂಗಳ ಓಟು ಬೇಡ ಅಂತ ಹೇಳಲಿಲ್ಲ. ನನಗೆ ಇಲ್ಲಿವರೆಗೆ ನನ್ನನ್ನು ಗೆಲ್ಲಿಸಿದವರು ಎಲ್ಲ ಧರ್ಮದ ಜನ ಸೇರಿ ಗೆಲ್ಲಿಸಿದಕ್ಕಂಥದ್ದು. ಜಾತ್ಯಾತ ನಿಲುವಂಥ ಮುಸ್ಲಿಮರು, ಜಾತ್ಯಾತ ನಿಲುವಂಥ ಹಿಂದೂಗಳು ಸೇರಿಕೊಂಡು ನನ್ನನ್ನು ಗೆಲ್ಲಿಸಿದವರು. ನಾನು ಒಂದು ಮಾತನ್ನು ಹೇಳಿದೆ, ಹಿಂದೂಗಳ ಓಟು ಬೇಡ ಅಂತ ಇವರು ಹೇಳ್ತಾ ಬರ್ತಾರಲ್ಲ, ನಾನು ಪೊಳಲಿ ದೇವಸ್ಥಾನ ನಡೆಯಲ್ಲಿ ನಿಂತು ನಾನು ಪ್ರಮಾಣ ಮಾಡ್ತೇನೆ. ಹೇಳಿದ್ದಂತ ಅವ್ರು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದಿಲ್ಲ, ಪ್ರೂವ್ ಮಾಡಬೇಕು ಮತ್ತು ಅವರು ಪ್ರಮಾಣ ಮಾಡಬೇಕು. ಇವರು ಹೀಗೆ ಹೇಳಿದ್ದಾರೆ. ಸೊ ಇದು ನಿಮ್ಮ BJP ಸವಾಲು? ಸವಾಲು ನೇರ ನನ್ನ ಸವಾಲನ್ನು ಸ್ವೀಕಾರ ತಮ್ಮ ಮೂಲಕ ಡೈಜಿವರ್ಲ್ಡ್ ಈ ಸುದ್ದಿವಾಹಿನಿ ಮೂಲಕ ನಾನು BJP ಮುಖಂಡರಿಗೆ ಸವಾಲು ಮಾಡ್ತೇನೆ. ನಾನು ಪೊಳಲಿ ಟೆಂಪಲಲ್ಲಿ ಅಥವಾ ಅವರು ಹೇಳಿರ್ತಕ್ಕಂಥ ಯಾವುದೇ ಇವರು ಪಣಲು ಬೈಲು ಕಲ್ಲುಷ್ಟಿ ದೇವಸ್ಥಾನ ಇರ್ಬೋದು, ಯಾವುದೇ ಕಡೆ ನಾನು ಪ್ರಮಾಣ ಮಾಡ್ತೇನೆ. ನಾನು ಹೇಳಲಿಲ್ಲ ಅಂತೇಳಿ ಇವರು ಬಂದು ಈ ಹೇಳಿದ್ದೇರಂತೇಳಿ ಪ್ರಮಾಣ ಮಾಡಬೇಕು ಮತ್ತು ಯಾವುದು ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವುದನ್ನು ತೋರಿಸ್ಬೇಕು. ತೋರಿಸಿ ನಾನು ಏನು ಮಾತಾಡ್ತೇನೆ ಅಂತ 5 ಸೆಕೆಂಡ್ ಅಲ್ಲ 5 ನಿಮಿಷದ ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ತೇನೆ ಮತ್ತು ಪ್ರಮಾಣ ಮಾಡ್ತೇನೆ. ನಾನು 5 ನಿಮಿಷದ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನಾನು ಏನು ಹೇಳಿದೆ ಅಂತ ಎಲ್ಲ ವಿಷಯಗಳು ಬರ್ತದೆ, ಅದನ್ನು ತೋರಿಸ್ತೇನೆ. ಮತ್ತು ನಿಮ್ಮ ಸುದ್ದಿವಾಹಿನಿಯಲ್ಲಿ ನಾನು ಪ್ರತ್ಯೇಕವಾಗಿ ಒಂದು ಸಲ ನಾನು ಇದರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಸುದ್ದಿವಾಹಿನಿಯಲ್ಲಿ. ಅದರಲ್ಲಿ
ಯಡಿಯೂರಪ್ಪನವರು ಟಿಪ್ಪು ಸುಲ್ತಾನ್ ವೇಷ ಹಾಕ್ಕೊಂಡು ನಾನು ಕೆ ಜಿ ಬಿಟ್ಟು ಬಿ ಜೆ ಪಿ ಸೇರೋದಿಲ್ಲ ಅಲ್ಲ ನಾನು ಆನೆ ಹಾಕಿ ಹೇಳಿದ್ದಾರೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಹಾಕಬೇಕು ನಾನೇನು ಮಾಡಿದೆ ಅದರ ಕ್ಲಿಪ್ಪಿಂಗ್ಸನ್ನು ಹಾಕಬೇಕು ನಾನು ಸಮಾಜ ನನ್ನ ಪ್ರಶ್ನೆಯನ್ನು ಸರಿಯಾದ ಉತ್ತರವನ್ನು ಕೊಡ್ತೀನಿ ಈಗ ಈ ಮಧ್ಯೆ ಅಲ್ಲ ಈ ಬಾರಿಯ ಚುನಾವಣೆ ಬಂಟ್ವಾಳದಲ್ಲಿ ಹಿಂದುತ್ವ ವರ್ಸಸ್ ರೈ ಅಂತ ಹೋಗ್ತಾ ಇರುವವರಿಗೆ ಈ ಮಾತು ನಿಮ್ಮದಾಗಿದೆ ಕರೆಕ್ಟ್ ನಾನು ಈ ಮಾತು ನಾನು ಖಂಡಿತವಾಗಿ ನೂರಕ್ಕೆ ನೂರು ನಾನು ಹಿಂದೂ ವಿರೋಧಿ ಅಲ್ಲ ನಾನು ಇನ್ನೊಂದು ಧರ್ಮವನ್ನು ಪ್ರೀತಿ ಮಾಡ್ತೇನೆ ಅದನ್ನು ನಾಗಮಂಡಲದ ವಿಚಾರ ಇನ್ನೊಂದು ನಾನು ಗಣೇಶೋತ್ಸವ ಪ್ರತಿ ವರ್ಷ ನಾನು ಮಾಡುವಷ್ಟು ಚೆನ್ನಾಗಿ ಇವರು ಯಾರು ಮಾಡೋದಿಲ್ಲ ಎಲ್ಲ ರಿಚುವಲ್ಸನ್ನು ನಾನು ಮಾಡ್ತೇನೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೇನೆ ದೇವಸ್ಥಾನಕ್ಕೆ ಅತ್ಯಂತ ಹೆಚ್ಚು ದೇಣಿಗೆಯನ್ನು ಕೊಟ್ಟಿದ್ದೇನೆ ಕೊಡಿಸಿದ್ದೇನೆ ಸರ್ಕಾರದ ಮಂಜೂರು ಮಾಡಿಸಿದ್ದೇನೆ ನಾನು ಮಾಡಿದಷ್ಟು ಯಾರು ಮಾಡಲಿಲ್ಲ ಅರಣ್ಯ ಇಲಾಖೆ ಮಂತ್ರಿಯಾಗಿ ಕಾನೂನಿನ ಪ್ರಕಾರ ಅನೇಕ ದೇವಸ್ಥಾನಗಳಲ್ಲಿ ನಾನು ಸಹಾಯ ಮಾಡಿದ್ದೀನಿ ಕಾನೂನಿನ ಪ್ರಕಾರ ಅದಕ್ಕೆ ಕೂಡ ಅಪಪ್ರಚಾರ ಮಾಡ್ತಾರೆ ಅವರು ಅದು ಇದು ಅಂತ ಹೇಳ್ತಾರೆ ಈ ಜಿಲ್ಲೆಯಲ್ಲಿ ಮಾತ್ರ ಉಭಯ ಜಿಲ್ಲೆಯಲ್ಲಿ ಸಹಾಯ ಮಾಡಿದ್ದೇನೆ ಅದು ಮರೋಳಿ ದೇವಸ್ಥಾನ ಇರ್ಬೋದು ನಮ್ಮ ಮಂಗಳೂರು ಸೂರ್ಯನಾರಾಯಣ ದೇವಸ್ಥಾನ ಹಿರಿಯಡಕದ ವೀರಭದ್ರ ದೇವಸ್ಥಾನ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಿದ್ದೇನೆ ನನಗೆ ಓಟಲ್ಲ ನನಗೆ ಅಲ್ಲಿ ಉಡುಪಿಯವರು ನನಗೆ ಓಟಾಕ್ತಾರೆ ಮರೋಳಿಯವರು ನನಗೆ ಓಟಾಕ್ತಾರೆ ಓಟಿಗಾಗಿ ರಮಣಾತ್ರ ಮಾಡಿದ್ದಲ್ಲ ಧರ್ಮದ ಮೇಲೆ ನಂಬಿಕೆಯಲ್ಲೇ ಓಟ್ ನಾನು ಮಾಡಿದ್ದು ಹಾಗೆಂತೇಳಿ ನಾನು ಮುಸ್ಲಿಮರನ್ನು ವಿರೋಧ ಮಾಡುವಂಥ ಮನುಷ್ಯಲ್ಲ ಅವರಿಗೂ ಕೂಡ ಮಸೀದಿಗಳಿಗೆ ಅತ್ಯಂತ ಹೆಚ್ಚು ಹಣವನ್ನು ಕೊಡಿಸ್ತೇನೆ ಚರ್ಚಿಗೆ ಕೂಡ ಅತ್ಯಂತ ಹೆಚ್ಚು ಹಣ ಕೊಡಿಸಿದ್ದೇನೆ ಸ್ವಭಾವತಃ ನಾನು ಸರ್ವಧರ್ಮವನ್ನು ಪ್ರೀತಿ ಮಾಡುವವನು ಸ್ವಭಾವತಃ ನಾನು ನನ್ನಲ್ಲಿ ಕಿಂಚಿತ್ತು ಅದರಲ್ಲಿ ಭೇದ ಭಾವ ಇಲ್ಲ ಅದನ್ನು ಈ ಕ್ಷೇತ್ರದ ಜನ ಅರ್ಥ ಮಾಡಿ ಅರ್ಥ ಮಾಡಿಕೊಂಡೆ ನಾನು ಹೇಳಿದ್ದು ನನ್ನ ಕ್ಷೇತ್ರದಕ್ಕೆ ಮಾತ್ರ ದೇವಸ್ಥಾನಕ್ಕೆ ಮಾಡಿದ್ದಲ್ಲ ಎಸ್ ಇನ್ನೊಂದು ಹಿರಿಯಡಕ ದೇವಸ್ಥಾನದವರು ಸಹಾಯ ಮಾಡಿದ್ರೆ ನಮಗೆ ಅವರು ಓಟ್ ಹಾಕ್ತಾರೆ ಇಲ್ಲಿ ಬಂದು ಸೂರ್ಯನವರ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ರೆ ನನಗೆ ಒಂದು ನೀವು ಮೊನ್ನೆ ಬಾಂಬ್ ಸಿಡಿಸಿದ್ದೀರಾ ಕಲ್ಲಡ್ಕ ಶಾಲೆಗೆ ಬಿಸಿ ಊಟವನ್ನು ರದ್ದು ಮಾಡುವಲ್ಲಿ ಬಿಜೆಪಿಯ ಈಗಿನ ಬೈಂದೂರು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಸುಕುಮಾರ್ ಶೆಟ್ಟಿಗೆ ಹೇಳಿದ್ದು ನನ್ನ ಹತ್ರ ಹೇಳಿದ್ದಾರೆ ಸತ್ಯನೇ ಇದು ನೋಡಿ ಅವರು ಸಂದರ್ಭ ಬಂದಾಗ ನಾನು ಕೊಲ್ಲೂರು ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಕೊಲ್ಲೂರು ದೇವಸ್ಥಾನದ ಕೊಡ್ತಾ ಇದ್ದಾರೆ ಇದು ಸರಿಯಲ್ಲ ಇದು ಸರಿಯಲ್ಲ ಇದು ಅಧಿಕಾರದ ದುರುಪಯೋಗ 333 ಅನುದಾನಿತ ಶಾಲೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಅಲ್ವಾ ಅಂತ ಹೇಳಿದ್ದೊಂದು ನಾನು ಅದನ್ನು ಪ್ರತ್ಯೇಕವಾಗಿ ನೋಡಿ ಅಕ್ಕಿ ವಿಚಾರದಲ್ಲಿ ಮಾತಾಡಬೇಕು ಅಂತಂದರೆ ನಮ್ಮ ಉಭಯ ಜಿಲ್ಲೆಯಲ್ಲಿ 333 ಅನುದಾನಿತ ಶಾಲೆಗಳಿದೆ ಆ ಎಲ್ಲ ಶಾಲೆಗಳಿಗೆ ಸರ್ಕಾರದ ಶಿಕ್ಷಣ ಇಲಾಖೆ ಅವರಿಗೆ ಮಧ್ಯಾಹ್ನ ಬಿಸಿಯೂಟ ಕೊಡ್ತದೆ ಕಲ್ಲಡಕ ಶಾಲೆಯ ಮೇಷ್ಟ್ರುಗಳಿಗೆ ಸರ್ಕಾರ ಸಂಬಳ ಕೊಡ್ತದೆ ಬಿಸಿಯೂಟ ಕಟ್ಟಡಕ್ಕೆ ದುಡ್ಡು ಸರ್ಕಾರ ಕೊಟ್ಟಿದೆ ಸರ್ಕಾರ ಕೊಡುವಂಥ ಶಿಕ್ಷಣ ಇಲಾಖೆಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತದೆ ಅವರು ನಮಗೆ ಅಕ್ಕಿ ಬೇಡ ಅಂತೇಳಿದ್ರು ಈಗ ಕೆಲವು ದೇವಸ್ಥಾನ ಸುತ್ತಮುತ್ತಲಿರ್ತಕ್ಕಂಥ ಶಾಲೆಗಳಿಗೆ ಆಹಾರ ರೂಪದಲ್ಲಿ ಕೊಡ್ತಾರೆ ಅಲ್ಲಿ ಫುಡ್ ಕೊಡ್ತಾರೆ ದುಡ್ಡು ಕೊಡೋದಿಲ್ಲ ಕೆಲವು ಸುತ್ತಮುತ್ತಲಿನ ದೂರಕ್ಕೆ ಎಲ್ಲಿಯೂ ಕೊಡೋದಿಲ್ಲ ಅಲ್ಲ ತೆಂಗಿನಕಾಯಿ ಅಕ್ಕಿ ಒಂದು ವರ್ಷದಿಂದ ಈ ವಿಚಾರ ಹೇಳಲಿಲ್ಲ ಅವರದೇ ಬಿಜೆಪಿಯ ಅಭ್ಯರ್ಥಿ ಬೈಂದೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಕುಮಾರ್ ಶೆಟ್ಟಿ ಅವರೇ ಈ ರೀತಿ ಹೇಳಿದ್ದು ಒಂದು ವರ್ಷದಿಂದ ಅವರು ಹೇಳ್ತಿದ್ದಾರೆ ರೈಗಳು ನಿಲ್ಲಿಸಿದ್ದು ರೈಗಳು ನಿಲ್ಲಿಸಿದ್ದು ಅಂತೇಳಿ ಯಾಕೆ ಮೌನವಾಗಿದ್ರಿ ಈಗ ನೋಡಿ ನೋಡಿ ಏನಿಲ್ಲ ಈ ಅಲ್ಲ ನಾನು ಇದನ್ನು ಕಂಪ್ಲೀಟ್ ಮಾಡ್ತೇನೆ ಅಕ್ಕಿ ತೆಂಗಿನಕಾಯಿ ಅಥವಾ ತೊಗರಿ ಇನ್ನೊಂದು ಮತ್ತೊಂದು ದೇವಸ್ಥಾನದ ಹತ್ತಿರದಲ್ಲಿ ಕೊಡುವಂಥ ವ್ಯವಸ್ಥೆ ಇರಬಹುದು ಆದರೆ ಇದು ನಮ್ಮ 333 ಅನುದಾನ ಶಾಲೆಗಳ ಪೈಕಿ ಎರಡು ಶಾಲೆಗೆ ಮಾತ್ರ ಕೊಡೋದು ಅನುದಾನ ಶಾಲೆಗೆ ಅದು ಸಹ ಹಣದ ರೂಪದಲ್ಲಿ ಇದು ಅಧಿಕಾರ ದುರುಪಯೋಗ ಕೊಲ್ಲೂರು ಟೆಂಪಲ್ನಲ್ಲಿ ಯಾರಾದರೂ ಧರ್ಮದರ್ಶಿ ಆಗುವವರು ಕೊಲ್ಲೂರಿನ ಸುತ್ತಮುತ್ತಲಿನವರು ಅಥವಾ
ಕುಂದಾಪುರ ತಾಲೂಕು ಅದು ಉಡುಪಿ ತಾಲೂಕು. ಇದು ಇವರು ಕೃಷ್ಣಪ್ರಸಾದ್ ಅಡ್ಯಂತೆ ಅಂತೇಳಿ ಕಾಸರಗೋಡಿನವರು, ಅವರು ರಾಮ ಶಾಲೆ ಹೈಸ್ಕೂಲ್ನಲ್ಲಿ ಅವರ ತಮ್ಮ ಪಿ ಟಿ ಮಾಸ್ಟರ್, ಅವರ ಜನ ಒಂದು ಬೇಕು ಅಂತೇಳಿ ಕಾಸರಗೋಡಿನವರು ಅಲ್ಲಿ ಅಧ್ಯಕ್ಷರ ಮಾಡಿದೆ. ಇದೇ ಅವರ ಅಧಿಕಾರ ದುರುಪಯೋಗ. ಆನಂತರ ಫುಡ್ಡು ತಗೊಂಡ್ರೆ ನಮಗೆ ಬೇಸರ ಇರಲಿಲ್ಲ, ದುಡ್ಡು ತಗೊಳ್ತಾ ಇದ್ದಾರೆ, ಅದು ತಿಂಗಳಿಗೆ 4.5 ಲಕ್ಷ ರೂಪಾಯಿ. ನಾವು ದುಡ್ಡನ್ನು ನನ್ನ ಪಾಪ ಕಳೀಲಿಕ್ಕಾಗಿ ಹುಂಡಿಗೆ ಹಾಕಿದಂಥ ಹಣ ಅದು, ಅದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಕೆ ಆಗಬೇಕು ಅನ್ನುವಂಥದ್ದು ಅವರ ಅನ್ನಮ್ಮ ಅವರ ನಂಬಿಕೆ. ದೇವಸ್ಥಾನದ ಅಭಿವೃದ್ಧಿಗಾಗಿ ಅವರು ಹಾಕಿರ್ತಕ್ಕಂಥ ಆ ಹಣವನ್ನು 2 ಶಾಲೆಗಳಿಗೆ ಮಾಡಿಕೊಡೋದು ಯಾವ ಅರ್ಥ ಇದೆ? ಇಲ್ಲಿವರೆಗೆ 5 ಕೋಟಿ ರೂಪಾಯಿ ಅವರು ದೇವಸ್ಥಾನ ದುಡ್ಡನ್ನು ಪಡೆದರು, ಇದು ಸರಿಯಲ್ಲ. ಬೇಕಿದ್ದರೆ ಶಿಕ್ಷಣ ಕೊಡ್ತದೆ ಅಂತೇಳಿ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ತೀರ್ಮಾನ ಆಗಿದೆ, ಅವ್ರು ಬೇಕಿದ್ದರೆ ಮಧ್ಯಾಹ್ನ ಬಿಸಿಬಿಟ್ಟು ನಾವು ಕೊಡ್ತೇವೆ ಅಂತೇಳಿ. ಕೊಡಲಿಕ್ಕೆ ಅವಕಾಶ ಇದೆ, ಅದು ಬೇಡ, ಅವರಿಗೆ ದುಡ್ಡು ಬೇಕು. ಆದ್ದರಿಂದಾಗಿ ಜನ ಇದನ್ನು ತಿಳ್ಕೊಳ್ಬೇಕು. ನಾನು ಪ್ರತ್ಯೇಕವಾಗಿ ಅದರ ಬಗ್ಗೆ ಮಾತಾಡ್ತೀನಿ. ಧನ್ಯವಾದ ರಮಣತೈಗಳೇ, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕಾಗಿ. ಇದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಮತ್ತು ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಮಣತೈಗಳ ಮಾತು. ಇದೀ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.